ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ, ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನಮಗೆ ತಿಳಿಸಿ, ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ, ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಈ ದಿನ 2021 ಮೇ ತಿಂಗಳ 30ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಬೆಳಿಗ್ಗೆ 8:33 ತದನಂತರ ಪಂಚಮಿ ತಿಥಿ ಆರಂಭ ಆಗುತ್ತೆ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 5:52, ಸೂರ್ಯಾಸ್ತ 6:44. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಉತ್ತರಕರ್ಣ ತೈತುಲ. ಈ ದಿನದ ಯೋಗ ಶುಕ್ಲಯೋಗ, ದಿಕ್ಶೂಲೆ ಪಶ್ಚಿಮ. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮಕರ.
ಹಾಗೆ ಈ ದಿನ ರಾಹುಕಾಲ ಇರುವಂಥದ್ದು ಸಂಜೆ 5:08 6:44 ಗುಳಿಕ ಕಾಲ ಅಪರಾಹ್ನ 3:32 5:08 ಯಮಗಂಡ ಕಾಲ ಮಧ್ಯಾಹ್ನ 12:20 1:56 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಸಂಜೆ 5:22 6:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 11:51 12:46 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ ಈ ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲದ ಯೋಗ ಇದೆ. ಇನ್ನು ಉಳಿದ ರಾಶಿಗಳವರಿಗೆ ಮಿಶ್ರ ಫಲ ಇರುವಂಥದ್ದು, ಅದನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲವನ್ನು ನೋಡುವಂತಹ ಸಂದರ್ಭದಲ್ಲಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ಹಾಗಾಗಿ ರಾಜಕೀಯ ಕೆಲಸ ಕಾರ್ಯಗಳಿಗೆ ತುಂಬ ಶುಭಕರವಾದಂತಹ ದಿನ. ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ, ರಾಜಕಾರಣಿಗಳಿಗೆ ಬಿಡುವಿಲ್ಲದಂತಹ ದಿನ. ಹಾಗೆ ನಿಮ್ಮ ಒಂದು ಸಾಧನೆಯನ್ನು ತೋರಿಸ್ಲಿಕ್ಕೂ ಕೂಡ ಈ ದಿನ ಉತ್ತಮವಾದಂತಹ ದಿನ ಇದು. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು, ಒಂದು ಸ್ಥಾನ ಗೌರವ ಸಿಗುವಂತಹ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿದೆ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ. ಹಾಗೆ ನಾವು ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ, ಶನಿ ವಕ್ರಾರಂಭ ಈಗಾಗಲೇ ಆಗಿದೆ 28 ಶುಕ್ರವಾರ. ಇನ್ನು ನಿನ್ನೆ 29 ಶನಿವಾರದ ದಿನ ಬುಧ ವಕ್ರಾರಂಭವನ್ನು ಮಾಡಿದ್ದಾನೆ. ಹಾಗಾಗಿ ಗ್ರಹಗಳು ಯಾಕೆ ವಕ್ರಚಲನೆಯನ್ನು ಮಾಡುತ್ತೆ ಅನ್ನೋಂಥದ್ರ ಬಗ್ಗೆ ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಮ್ಮ ಹಿತೈಷಿಗಳು ಸಿರಿಗನ್ನಡ ಸುದ್ದಿವಾಹಿನಿ ಕಾರ್ಯಕ್ರಮದ ಬಗ್ಗೆ ಬಹಳ ಮೆಚ್ಚುಗೆಯ, ಅದರಲ್ಲೂ ಪ್ರೇರಣಾತ್ಮಕವಾದಂಥ ಅಭಿಪ್ರಾಯಗಳನ್ನು ನಮ್ಮ ಸಹೃದಯ ಮಿತ್ರರು ತೋರಿಸ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ದಿನದಲ್ಲಿ ಎ ಶೆಟ್ಟಿ, ಸಾಧಕ್ ವೈಟಿ, ರಾಮ ಆಚಾರ್ಯ, ಗೀತಾ ಆಚಾರ್ಯ, ಉಮಾಶೆಟ್ಟಿ, ಅರ್ಪಿತಾ ಎಂ, ಪೂರ್ಣಿಮಾ, ಸೌಭಾಗ್ಯ ರಾಮಪ್ಪ, ಚಂದ್ರಕಲಾ, ಸುಮಿತ್ರಾ ಎಂ, ಅರ್ಚನಾ ಗೌಡ, ತೇಜು ದೀಪು, ಜ್ಯೋತಿ ಶಿಗ್ಲಿ, ರೋಹನ್, ಮಲ್ಲಿಕಾರ್ಜುನ ಬಾದಾಮಿ, ರತ್ನ ಎಸ್, ಶಶಿ ನಂಜಪ್ಪ, ಪುಷ್ಪ ಅರ್ಜುನ್, ರಾಜಶೇಖರರಾವ್ ಪಿ ಶೇಟ್, ಉಮೇಶ್ ರೆಡ್ಡಿ, ಗೀತಾ ಶಂಭುಲಿಂಗ, ಸದಾಶಿವಯ್ಯ, ಹಾಗೆ ಸಂತೋಷ್ ಎಸ್ ಎಕ್ಕುಂಡಿ ಮತ್ತು ಪಾರ್ವತಿ ಹೀಗೆ ವಿಶೇಷವಾದ ಅಭಿಪ್ರಾಯಗಳನ್ನು ಸೂಚಿಸಿದ್ದಾರೆ. ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಈ ದಿನದಲ್ಲಿ ಕೆಲವು ಪ್ರಶ್ನೆಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳಾಗಲಿ ಪ್ರಶ್ನೆಗಳಾಗಲಿ ಕೇಳುವಂತಹ ಸಂದರ್ಭದಲ್ಲಿ ನಿಮ್ಮ ವಿವರಗಳನ್ನು ಸ್ಪಷ್ಟವಾಗಿ ಕೊಡಿ. ಅದರಲ್ಲೂ ಹೆಸರು, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಸ್ಥಳ. ಸ್ಥಳ ಅಂತ ಹೇಳಿದರೆ ಇದು ಊರು ಅಷ್ಟೇ, ಇದು ಆಸ್ಪತ್ರೆ ಆಗಲಿ ಮತ್ತೊಂದಾಗಲಿ ಸ್ಥಳವನ್ನು ಹೇಳಬೇಡಿ. ಮೇಜರ್ ಸಿಟಿ ಯಾವುದಿದೆಯೋ ಅದನ್ನು ನೀವು ತಿಳಿಸಿದ್ರೆ ಸಾಕಾಗತ್ತೆ. ಹಾಗೆ ಕೆಲವು ಪ್ರಶ್ನೆಗಳು ತುಂಬ ಅಪೂರ್ಣವಾಗಿದೆ. ಈಗಾಗಲೇ ನಾನು 3 ಕೇಳಿದ್ದೇನೆ, ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ಬರೆದ್ರೆ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಸಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ ಅಂದರೆ ಆ ದಿನದಲ್ಲಿ ಮರುದಿನ ಕೇಳೋ ವೇಳೆಗೆ ಪೂರ್ಣ ಪ್ರಶ್ನೆಯನ್ನು ಕೇಳಿ, ಅದು ನಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಿನ್ನೆಯ ದಿನದಲ್ಲಿ ನಿಮ್ಮ ಪ್ರಶ್ನೆ ಯಾವುದು ಅಂತ ಹೇಳಿ ಹುಡುಕ್ಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಆಗ್ತಿದೆ. ಹಾಗಾಗಿ ಅದು ಮುಂದೆ ಮುಂದಕ್ಕೆ ಹೋಗ್ತಾ ಇದೆ, ಅದು ಅಪೂರ್ಣವಾದಂತಹ ಪ್ರಶ್ನೆ ಅಂತ ಹೇಳೇ ನಮಗೆ ತೋರಿಸುತ್ತೆ. ಹಾಗಾಗಿ ಅಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಕೆಲವರು ಬೇಸರವನ್ನು ವ್ಯಕ್ತಪಡಿಸಿರಬಹುದು, ಯಾಕೋ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತಿಲ್ಲ ಅಂತ ಹೇಳಿ. ಕಾರಣ ಇಷ್ಟೇ, ಆ ಪ್ರಶ್ನೆಯನ್ನು ನೀವು ರಿಪೀಟ್ ಮಾಡ್ತಾ ಇಲ್ಲ. ಹಾಗೆ ಪ್ರಶ್ನೆಯಲ್ಲಿ ಯಾವುದೋ ಒಂದು ಅಂಶವನ್ನು ನೀವು ವಿವರವನ್ನು ಕೊಟ್ಟಿಲ್ಲ, ಅದಕ್ಕಾಗಿ ಆ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನು ತುಂಬ ಒಂದು 300+ ಅಷ್ಟು ಪ್ರಶ್ನೆಗಳು ಅಥವಾ ಅಭಿಪ್ರಾಯಗಳು ಸಮಸ್ಯೆಗಳು ಬಂದಾಗ ಅಷ್ಟಕ್ಕೂ ಉತ್ತರ ಹೇಳುವಂಥದ್ದು ಬಹಳ ಕಷ್ಟ ಸಾಧ್ಯ. ಅದಕ್ಕಾಗಿ ನಾವು ಮೊದಲು ಬಂದ ಪ್ರಶ್ನೆಗಳಿಗೆ ಆದ್ಯತೆಯನ್ನು ಕೊಟ್ಟು ದಿನದ ಪ್ರಾರಂಭದಲ್ಲಿ ಒಂದು 9-10 ಒಳಗೆ ಎಷ್ಟು ಪ್ರಶ್ನೆಗಳು ಬರುತ್ತೋ ಅಂಥದ್ದನ್ನು ಮಾತ್ರ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಮಧ್ಯಾಹ್ನದ ನಂತರ, ಸಂಜೆಯ ನಂತರ ಕೇಳುವಂಥ ಪ್ರಶ್ನೆಗಳು ಪ್ರಿಯಾರಿಟಿಯಲ್ಲಿರಲ್ಲ. ಹಾಗಾಗಿ ಅಂಥ ಪ್ರಶ್ನೆಗಳನ್ನು ನೀವು ಮರುದಿನ ಮತ್ತೆ ನಮಗೆ ಕಳಿಸ್ಬೇಕಾಗಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಇನ್ನು ಈ ದಿನ ವೀಕ್ಷಕರು ಬಯಸ್ತಾ ಇರುವಂಥ ಮಾಹಿತಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೋಡೋಣ ಬನ್ನಿ.
ವೀಕ್ಷಕರೇ, ತಾವು ನಿನ್ನೆ ಮತ್ತು ಮೊನ್ನೆ ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ಈ ದಿನ ಉತ್ತರವನ್ನು ನೋಡೋದಾದರೆ, ಇಲ್ಲಿ ಸಂಕಷ್ಟಹರ ಗಣಪತಿ ವ್ರತದಂದು ಉಪವಾಸವನ್ನು ಮಾಡಬೇಕಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಹೆಸರೇ ಹೇಳೋ ಹಾಗೆ ಇದು ಸಂಕಷ್ಟಹರ ಗಣಪತಿಯ ವ್ರತ, ಇದು ಹಬ್ಬ ಅಲ್ಲ, ಗಣೇಶನ ಹಬ್ಬ ಅಲ್ಲ, ಇದು ವ್ರತ. ಹಬ್ಬ ಅಂತ ಹೇಳಿದ್ರೆ ಸಂತೋಷಕ್ಕಾಗಿ ಆಚರಿಸುವಂಥದ್ದು ಅದು ಹಬ್ಬವಾಗುತ್ತೆ, ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಹಾಗೆ. ಇದು ವ್ರತ ಅಂತ ಹೇಳಿದ್ರೆ ಸ್ವಲ್ಪ ನಿಯಮ ನಿಷ್ಠೆ, ಒಂದು ಪದ್ಧತಿಯನ್ನು ಅನುಸರಣೆ ಮಾಡಬೇಕು. ಹಾಗಾಗಿ ಸಂಕಷ್ಟಹರ ಗಣಪತಿಯ ವ್ರತ ಅಂತ ಹೇಳಿದ್ರೆ ಆ ದಿನ ಉಪವಾಸ ಇದ್ದು ವಿಶೇಷವಾಗಿ ಚಂದ್ರನ ದರ್ಶನ ಮಾಡಿದ ಮೇಲೇ ಪೂಜಾ ಕಾರ್ಯವನ್ನು ಆರಂಭ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನೋಂಥ ಒಂದು ನಿಯಮ ಇದೆ. ಸಿರಿಗನ್ನಡ ಸುದ್ದಿವಾಹಿನಿ ಬಹಳ ವಿಶೇಷವಾಗಿ ಒಂದು ಎಪಿಸೋಡ್ನಲ್ಲಿ ಪ್ರಸಾರ ಮಾಡಿದೆ ಸಂಕಷ್ಟಹರ ಗಣಪತಿಯ ವ್ರತ, ಇದರ ಅರ್ಥ ಏನು, ಆಚರಣೆ ಏನು, ಮತ್ತು ಇದರಿಂದ ಬರುವಂತಹ ಫಲಾಫಲಗಳೇನು ಅನ್ನೋಂಥದ್ರ ಬಗ್ಗೆ ದಯಮಾಡಿ ಅದನ್ನು ವೀಕ್ಷಣೆ ಮಾಡಿ ಅಂತ ಹೇಳಿ ಕೇಳ್ತಾ, ಇನ್ನು ಮಹಾಲಯ ಅಮಾವಾಸ್ಯೆ ಎಂದು ತರ್ಪಣವನ್ನು ಕೊಡಬಹುದಾ ಅನ್ನೋಂಥದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಬರುವಂಥದ್ದೇ ಗತಿಸಿರುವಂತಹ ಎಲ್ಲ ಪಿತೃಗಳಿಗೂ ಕೂಡ ತರ್ಪಣವನ್ನು ಕೊಡುವಂಥದ್ದು. ಪಿತೃಗಳಿಗಷ್ಟೇ ಅಲ್ಲ, ಬಂಧುಗಳಿಗೆ, ಸ್ನೇಹಿತರುಗಳಿಗೆ, ಗುರುಗಳಿಗೆ, ಆಚಾರ್ಯರಿಗೆ, ಅಥವಾ ನಿಮಗೆ ಪರಿಚಯಸ್ಥರು ಇನ್ಯಾರೇ ಗತಿಸಿದ್ರೂ ಕೂಡ ಅವರೆಲ್ಲರಿಗೂ ಕೂಡ ನೀವು ತರ್ಪಣವನ್ನು ಕೊಡ್ಬೋದು, ಶ್ರಾದ್ದ ಕರ್ಮವನ್ನು ಕೂಡ ಮಾಡಬಹುದು. ಹಾಗಾಗಿ ಒಬ್ಬರಿಗೆ ಮಾಡಿ ಒಬ್ಬರಿಗೆ ಬಿಡುವಂಥದ್ದಲ್ಲ, ಸಂಕಲ್ಪಪೂರ್ವಕವಾಗಿ ಎಲ್ಲರ ಹೆಸರನ್ನು ತೆಗೆದುಕೊಂಡು ಆ ದಿನ ತರ್ಪಣವನ್ನು ಕೊಟ್ಟು ಅವರ ಋಣವನ್ನು ತೀರಿಸುವಂಥ ಒಂದು ಪ್ರಯತ್ನ. ಅದಕ್ಕಾಗಿಯೇ ವರ್ಷದಲ್ಲಿ 15 ದಿನ ಪಿತೃಪಕ್ಷ ಬರುವಂಥದ್ದು, ಇದು ಪಿತೃಗಳಿಗಾಗಿ ಇರುವಂತಹ ಸಂದರ್ಭ, ಇದು ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಬರುವಂಥದ್ದು. ಹಾಗಾಗಿ ಈ ಅಂಶವನ್ನು ಗಮನಿಸಿ ಅಂತ ಹೇಳಿ ಹೇಳ್ತಾ, ಇನ್ನು ವೀಣಾ ಎಸ್ ಜಿ ಅವರು ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಹುದಾ ಅಂತ ಕೇಳ್ತಾ ಇದ್ದೀರಿ. ಖಂಡಿತ ಅಂತ ಪ್ರಯತ್ನವನ್ನು ಮಾಡಬೇಡಿ. ಯಾರೂ ಕೂಡ ಮನೆಯಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬಾರದು. ಅದು ದೇವಿ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು. ಅದರಲ್ಲೂ ಹುಣ್ಣಿಮೆ, ಅಮಾವಾಸ್ಯೆ, ಪರ್ವಕಾಲಗಳಲ್ಲಿ ಶುಕ್ರವಾರ, ಮಂಗಳವಾರ, ಅಥವಾ ನೀವು ಇನ್ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡಿರುವಂತಹ ದಿನದಲ್ಲಿ ಮಾತ್ರ ಅಲ್ಲಿ ದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಬೇಕೇ ವಿನಃ ಮನೆಯಲ್ಲಿ ಮಾತ್ರ ಹಚ್ಚಬಾರ್ದು. ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಯಾವ ಸಂದರ್ಭದಲ್ಲಿ ದೀಪವನ್ನು ಹಚ್ಚಬೇಕು, ಎಂಥವರು ಹಚ್ಚಬೇಕು, ಗರ್ಭಿಣಿಯರು ಹಚ್ಚಬೇಕಾ ಬೇಡವಾ, ರಜಸ್ವಲಿಯಾದವರು ಹಚ್ಚಬೇಕಾ ಬೇಡವಾ, ಇಂಥ ವಿಚಾರಗಳನ್ನು ನಾವು ಈಗಾಗಲೇ ಒಂದು ಎಪಿಸೋಡನ್ನು ಪ್ರಸಾರ ಮಾಡಿದ್ದೇವೆ. ದಯಮಾಡಿ ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗೆ ನಮ್ಮ ವೀಕ್ಷಕರಲ್ಲಿ ಮತ್ತೊಂದು ಮನವಿ ಏನಂತ ಹೇಳಿದ್ರೆ, ಪ್ರತಿದಿನ ಒಂದಲ್ಲ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ನಮ್ಮ ಆಚಾರ ವಿಚಾರಗಳ ಬಗ್ಗೆ, ಹಬ್ಬ ಹರಿದಿನಗಳ ಬಗ್ಗೆ, ಸಂಸ್ಕೃತಿ, ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥ ಪದ್ಧತಿಗಳ ಬಗ್ಗೆ, ಮನೆ ಮದ್ದಿನ ಬಗ್ಗೆ, ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ವಿಚಾರಗಳ ಬಗ್ಗೆ, ಆ ದಿನದ ಮಹತ್ವ, ಇಂಥ ವಿಚಾರಗಳನ್ನು ನಾವು ಪ್ರತಿದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಭಾಗವನ್ನು ನೀವು ತಪ್ಪದೇ ನೋಡಿ ಅಂತ ಹೇಳಿ ಕೇಳ್ತಾ, ಇನ್ನು ನಮ್ಮದೇ ಹೊಸ ಚಾನೆಲ್ ನಮ್ಮ ಸಿರಿ ಮೀಡಿಯಾ, ಇಲ್ಲೂ ಕೂಡ ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಅದಕ್ಕಾಗಿ ಆ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಬರುವಂಥ ಕಾರ್ಯಕ್ರಮಗಳನ್ನು ಕೂಡ ನೋಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇನ್ನು ಶಿವಾಲಯದಲ್ಲಿ ಹೊಂಗೆ ಎಣ್ಣೆಯನ್ನು ಉಪಯೋಗಿಸಬಹುದೇ ಅಂತ ಕೇಳ್ತಾ ಇದ್ದೀರಿ. ಬಹಳ ಹಿಂದೆ ಹೊಂಗೆ ಎಣ್ಣೆ, ಇಪ್ಪೆ ಎಣ್ಣೆ ಇದನ್ನೆಲ್ಲ ದೇವಾಲಯಗಳಲ್ಲಿ ಕೂಡ ಬಳಸ್ತಾ ಇದ್ದರು. ಆದರೆ ಇತ್ತೀಚೆಗೆ ಹೊಂಗೆ ಎಣ್ಣೆ ಬಹಳ ಮಂದಗತಿಯಲ್ಲಿ ಫಲವನ್ನು ಕೊಡೋದರಿಂದ ಬಳಸುವಂಥದ್ದು ಕಡಿಮೆ, ಹೊಂಗೆ ಎಣ್ಣೆನೇ ಕಡಿಮೆ ಆಗಿರುವಂಥ ಸಂದರ್ಭ ಇದೆ. ಹಾಗಾಗಿ ದೇವಾಲಯಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಎಳ್ಳೆಣ್ಣೆಯನ್ನು ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಯಾವುದೇ ದೋಷಗಳಿದ್ದರೂ ಕೂಡ ನಿಮಗೆ, ಶನಿ ಕಾಟ ಇತ್ಯಾದಿ ದೋಷಗಳಿದ್ದರೆ ಅದನ್ನು ನೀವು ಎಳ್ಳೆಣ್ಣೆಯನ್ನು ದಾನ ಮಾಡೋದರಿಂದ ನಿವಾರಣೆ ಮಾಡಿಕೊಳ್ಬೋದು. ಇನ್ನು ಸುಮಿತ್ರಾ ಎಂ ಇವರು ಮಗನ ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ, ಹೆಸರು ಹೇಳಿಲ್ಲ. 19/1/92 ಮಿಥುನ ರಾಶಿ, ಆರ್ದ್ರ ನಕ್ಷತ್ರ 4ನೇ ಪಾದ, ಶುಕ್ಲಪಕ್ಷದ ಚತುರ್ದಶಿ ಇರುವಂಥದ್ದು, ಭಾನುವಾರ ವೈದ್ಯುತಿ ಯೋಗದಲ್ಲಿ ಜನನ. ಹಾಗಾಗಿ ವಿವಾಹದ ಬಗ್ಗೆ ಅಂತ ಹೇಳಿದ್ರೆ ಗುರುಬಲ ಇದೆ, ವಿಶೇಷವಾಗಿ ಪ್ರಯತ್ನ ಮಾಡಿ. ಆದರೆ ಮಿಥುನ ರಾಶಿಯವರಿಗೆ ಅಷ್ಟಮ ಶನಿ ಇದ್ದಾನೆ, 7.5 ಶನಿ ಹೇಗೋ ಅಷ್ಟಮ ಶನಿಯೂ ಕೂಡ ಅಷ್ಟೇ ಪ್ರಭಾವಶಾಲಿ. ಹಾಗಾಗಿ ಒಳಿತಾದರೆ ಒಳಿತಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಳೆದಾಟ ಇರುತ್ತೆ, ಸ್ವಲ್ಪ ಕಷ್ಟಪಡಬೇಕು, ಪ್ರಯತ್ನ ಪಡಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಖಂಡಿತ ಪ್ರಯತ್ನ ಪಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು
ಪುಷ್ಪ ಅವರು 28/12/97 ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ಕೃಷ್ಣಪಕ್ಷದ ಚತುರ್ದಶಿಯ ದಿನ, ಭಾನುವಾರದ ದಿನ, ಅದರಲ್ಲೂ ಗಂಡಯೋಗದಲ್ಲಿ ಜನನ ಆಗಿರುವಂಥದ್ದು. ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದೀರಿ. ಇನ್ನು ವೃಶ್ಚಿಕ ರಾಶಿ ಅಂತ ಹೇಳಿದ್ರೆ ಉದ್ಯೋಗ ಸ್ಥಾನವಾದಂತಹ 10ನೇ ರಾಶಿಗೆ ಅಧಿಪತಿ ಸೂರ್ಯ. ಹಾಗಾಗಿ ಸೂರ್ಯ ಇದೆ ಅಂತ ಹೇಳಿದ್ರೆ ಉದ್ಯೋಗ ಖಂಡಿತ ಖಾತ್ರಿಯಾದ ಹಾಗೆ, ಅದರಲ್ಲೂ ಸರ್ಕಾರಿ ಉದ್ಯೋಗ ಅಂತೂ ಖಂಡಿತ ಆಗುತ್ತೆ. ಹಾಗಾಗಿ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತೀರಿ. ಇನ್ನು ಸರ್ಕಾರಿ ಉದ್ಯೋಗ ಸಿಕ್ಕುವಂಥ ಎಲ್ಲ ಯೋಗ ಇದೆ, ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾಗಿ ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಮಲ್ಲಮ್ಮ 21/12/86 ಸಿಂಹರಾಶಿ, ಮಖಾನಕ್ಷತ್ರ 1ನೇ ಪಾದ, ಕೃಷ್ಣಪಕ್ಷದ ಪಂಚಮಿಯ ತಿಥಿಯಲ್ಲಿ ಜನನ, ಭಾನುವಾರದ ದಿನ ವಿಷ್ಕಂಭ ಯೋಗದಲ್ಲಿ ಜನನ ಆಗಿದೆ. ಇದಿಷ್ಟು ನಿಮ್ಮ ರಾಶಿ ಮತ್ತು ನಕ್ಷತ್ರದ ವಿವರಗಳು. ಇನ್ನು ರಾಜೇಂದ್ರ ಅವರು 24/1/95 ನೀವು ತುಲಾರಾಶಿಯಲ್ಲಿ ಜನಿಸಿರುವಂಥದ್ದು, ಸ್ವಾತಿ ನಕ್ಷತ್ರ 1ನೇ ಪಾದ, ಕೃಷ್ಣಪಕ್ಷದ ಅಷ್ಟಮಿ ತಿಥಿಯಂದು ಜನನ ಆಗಿದೆ, ಮಂಗಳವಾರ, ಅದರಲ್ಲೂ ಶೂಲ ಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ ಹೋಟೆಲ್ ಬಿಸಿನೆಸ್ ಆಗ್ಬೋದಾ ಅಂತ ಕೇಳ್ತಾ ಇದ್ದೀರಿ. ಖಂಡಿತ ನಿಮಗೆ ಹೋಟೆಲ್ ಬಿಸಿನೆಸ್ ಆಗಿ ಬರುತ್ತೆ, ಆದರೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ವಿಶೇಷವಾಗಿ 4ರ ಸ್ಥಾನದಲ್ಲಿ ಶನಿ ಇರುವಂಥದ್ದು, ಪಂಚಮ ಶನಿ ಸ್ಥಾನ ಕೂಡ ಇದೆ. ಹಾಗಾಗಿ 4ರಲ್ಲಿ ಶನಿ ಇದ್ದರೆ ಸ್ವಲ್ಪ ಅವಮಾನ ಆಗುವಂಥದ್ದು, ಹಾಗೆ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು, ಪದೇ ಪದೇ ಪ್ರಯತ್ನ ಮಾಡಿದ್ರೂ ವಿಫಲತೆ, ಸೋಲು ಅನ್ನುವಂಥದ್ದು ಬರ್ತಾ ಇರುತ್ತೆ. ಹಾಗಾಗಿ ಹಿಡಿದ ಕಾರ್ಯವನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ, ಭಗೀರಥ ಪ್ರಯತ್ನದ ರೀತಿಯಲ್ಲಿ ಮಾಡಿ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಶುಕ್ರ ದೆಸೆ ಕೂಡ ನಿಮಗೆ ಕಾಣಿಸುತ್ತೆ, ಆದರೆ ತೀರಾ ಪ್ರಯತ್ನವನ್ನು ಪಡಬೇಕು. ಇನ್ನು ಧನಲಕ್ಷ್ಮೀ ಮಲ್ಲಿಕ್ ಅವರು ಧಮನಿ ಋತುಮತಿಯಾಗಿರುವಂತಹ ವಿವರವನ್ನು ಹೇಳ್ತಾ ಇದ್ದೀರಿ. ಯಾವ ನಕ್ಷತ್ರದಲ್ಲಿ ಆಗಿದೆ ಅಂಥೇಳಿ 28/5/21 ಇದು ವೈಶಾಖ ಮಾಸದ ಕೃಷ್ಣಪಕ್ಷದ ದ್ವಿತೀಯ ತಿಥಿಯಂದು ಆಗಿರುವಂಥದ್ದು, ಮೂಲ ನಕ್ಷತ್ರ ಇದ್ದಂತಹ ಸಮಯ ಅದು, ಹಾಗಾಗಿ ಶುಕ್ರವಾರದ ದಿನ. ಇನ್ನು ಮಿಥುನ ರಾಶಿಗೆ ಶುಕ್ರನ ಪ್ರವೇಶ ಆಗಿರುವಂತಹ ದಿನ ಕೂಡ ಅದು. ಅವತ್ತಿನ ಯೋಗ ಚೆನ್ನಾಗಿದೆ, ಸಾಧ್ಯ ಯೋಗದಲ್ಲಿ ಆಗಿರುವಂಥದ್ದು, ಹಾಗಾಗಿ ಎಲ್ಲವೂ ಕೂಡ ಅನುಕೂಲಕರವಾಗತ್ತೆ. ಇನ್ನು ಗೀತಾ DC ಇವರು 28/3/85 ಒಂದು ದಿನವಾದರೂ ಚೆನ್ನಾಗಿರ್ತೀನ ಅನ್ನೋವಂಥ ಒಂದು ಪ್ರಶ್ನೆ, ತುಂಬ ನಿರಾಸೆಯಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ವೃಷಭ ರಾಶಿ, ಮೃಗಶಿರ ನಕ್ಷತ್ರ 1ನೇ ಪಾದ, ಶುಕ್ಲಪಕ್ಷದ ಷಷ್ಠಿ ತಿಥಿಯಂದು ಜನನ ಆಗಿದೆ, ಗುರುವಾರ, ಆಯುಷ್ಮಾನ್ ಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ ನಿಮಗೆ ವೃಷಭ ರಾಶಿಯವರಿಗೆ ಸದ್ಯಕ್ಕೆ ಗುರುಬಲ ಇಲ್ಲ, ಸೆಪ್ಟೆಂಬರ್ ನಂತರ ಖಂಡಿತ ನಿಮಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈಗ ಅನ್ನಿಸ್ತಾ ಇದೆ ಜೀವನ ತುಂಬ ಕಷ್ಟ, ತುಂಬ ಎಳೆದಾಟ, ನೋವು, ಸಂಕಟ, ಏನು ಮಾಡಿದ್ರೂ ಕೈ ಹತ್ತುತ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಇದಕ್ಕೆ ಪ್ರಮುಖವಾಗಿ ಗುರುಬಲ ಇಲ್ಲದೇ ಇರುವಂತಹ ಕಾರಣ ಇದೆ. ಹಾಗಾಗಿ ಗುರು ಶಾಂತಿಯನ್ನು ಮಾಡಿಸುವಂಥದ್ದು, ಜೊತೆಗೆ ಸೆಪ್ಟೆಂಬರ್ವರೆಗೆ ಸ್ವಲ್ಪ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಇನ್ನು ಪದ್ಮಾ ಸಿಂಗ್ ಇವರು ಪುನೀತ್ ಸಿಂಗ್ ಬಗ್ಗೆ ಕೇಳ್ತಾ ಇದ್ದೀರಿ, ಉದ್ಯೋಗದ ಬಗ್ಗೆ. 21/9/98 ಕನ್ಯಾರಾಶಿ, ಹಸ್ತಾನಕ್ಷತ್ರ 1ನೇ ಪಾದ ಬರುತ್ತೆ, ಶುಕ್ಲಪಕ್ಷದ ಪ್ರಥಮೆ, ಸೋಮವಾರದ ದಿನ ಹುಟ್ಟಿರುವಂಥದ್ದು ಶುಕ್ಲ ಯೋಗದಲ್ಲಿ. ಹಾಗಾಗಿ ಇಲ್ಲಿ ಕನ್ಯಾರಾಶಿಯವರಿಗೆ ಗುರುಬಲ ಇಲ್ಲ, ಪ್ರಯತ್ನ ಪಟ್ಟರೆ ಖಂಡಿತ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಆದರೆ ಉದ್ಯೋಗಕ್ಕೆ ಓದಿರುವಂತಹ ವಿದ್ಯಾರ್ಹತೆ ಏನು, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಇತ್ಯಾದಿ ವಿವರಗಳನ್ನು ಸ್ವಲ್ಪ ತಿಳಿಸ್ಬೇಕಾಗತ್ತೆ. ಅದರಲ್ಲೂ ಕೆಲವರು ಪುಟ್ಟ ಪುಟ್ಟ ಮಕ್ಕಳಿಗೆ, ಇನ್ನೂ 5 ವರ್ಷ 6 ವರ್ಷ ಆಗಿರುತ್ತೆ, ಅಂಥವ್ರಿಗೆ ಭವಿಷ್ಯ ಹೇಳಿ, ಉದ್ಯೋಗ ಹೇಳಿ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಇನ್ನು ವಿದ್ಯಾಭ್ಯಾಸವನ್ನು ಅವರಿಗೆ ಅನುವು ಮಾಡಿಕೊಡಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕು, ತಂದೆ ತಾಯಿ ಆದಂಥವ್ರು. ಹಾಗಾಗಿ ಒಂದು ಹಂತಕ್ಕೆ ಬಂದಾಗ ಅವರ ಭವಿಷ್ಯ ಅಥವಾ ಅವರ ಒಂದು ಸ್ಥಿತಿಗತಿಗಳನ್ನು ಕೇಳುವಂಥದ್ದು ಉತ್ತಮ. ಸಣ್ಣ ಮಕ್ಕಳಿಗೆಲ್ಲ ಇಂಥ ಪ್ರಶ್ನೆಗಳನ್ನು ಕೇಳಬೇಡಿ, ಅದು ನಿಮ್ಮ ಮನಸ್ಸಿಗೂ ಕೂಡ ಕೆಲವೊಮ್ಮೆ ವಿರುದ್ಧವಾಗಿದ್ದರೆ ಆಘಾತ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಮಕ್ಕಳನ್ನು ಮಕ್ಕಳಾಗಿ ಬೆಳೆಯಲಿಕ್ಕೆ ಬಿಡುವಂಥದ್ದು, ಜೊತೆಗೆ ಅವರಿಗೆ ವಿದ್ಯಾಭ್ಯಾಸವನ್ನು ನೀವು ಕೊಡುವಂಥ ಅಗತ್ಯ ಇಲ್ಲ, ವಿದ್ಯಾಭ್ಯಾಸವನ್ನು ಅವರು ಕಲೀಲಿಕ್ಕೆ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ ಸಾಕು. ಹಾಗೆ ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಅಥವಾ ಕೇಳಬೇಕು ಅಂದ್ಕೊಂಡಿರುವಂಥ ವಿಚಾರಗಳನ್ನು ಚರ್ಚೆ ಮಾಡೋಣ. ಇನ್ನು ನೌಶಾದ್ ಅವರ ಪ್ರಶ್ನೆ, 30/11/93 ಸರ್ಕಾರಿ ಉದ್ಯೋಗ ಸಿಕ್ಕತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ 1ನೇ ಪಾದ, ಕೃಷ್ಣಪಕ್ಷದ ಪ್ರಥಮೆ ದಿನ, ಮಂಗಳವಾರದ ದಿನ, ಸಿದ್ಧಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ
ವೃಷಭ ರಾಶಿಯವರಿಗೆ ಗುರುಬಲ ಇಲ್ಲ, ಪ್ರಯತ್ನ ಮಾಡಿ ಸರ್ಕಾರಿ ಉದ್ಯೋಗ ಸಿಕ್ಕುವಂತಹ ಯೋಗ ಇದೆ, ಒಂದು ಪ್ರಯತ್ನ ಪ್ರಿಪರೇಷನ್ ಅನ್ನುವಂಥದ್ದು ಕೂಡ ಆಗಬೇಕಾಗತ್ತೆ. ಇನ್ನು ಭಾವನ 4, 6, 63 ನಿಮ್ಮದು ತುಲಾರಾಶಿ, ಸ್ವಾತಿ ನಕ್ಷತ್ರ 4ನೇ ಪಾದ, ಶುಕ್ಲಪಕ್ಷದ ತ್ರಯೋದಶಿಯ ದಿನ ಜನಿಸಿದ್ದೀರಿ, ಮಂಗಳವಾರದಂದು, ಅದರಲ್ಲೂ ಪರಿಗ ಯೋಗದಲ್ಲಿ ಜನನ ಆಗಿರುವಂಥದ್ದು. ಇನ್ನು ವಿಶೇಷವಾಗಿ ತುಲಾರಾಶಿಯವರಿಗೆ ಗುರುಬಲ ಇದೆ, ಅದರಲ್ಲೂ ವಾಕ್ಸ್ಥಾನಾಧಿಪತಿ ಕುಜ, ನಿಮಗೆ ಮಾತಿನಲ್ಲಿ ತುಂಬ ಕಠಿಣವಾಗಿದ್ದೀರಿ, ಹಾಗೆ ಸಾಂಸಾರಿಕವಾಗಿಯೂ ಕೂಡ ತುಂಬ ಹೊಂದಾಣಿಕೆ ಅನ್ನುವಂಥದ್ದು ಇದೆ, ಸಂಸಾರ ಚೆನ್ನಾಗಿರುತ್ತೆ. ಆದರೆ ಕಳತ್ರ ಸ್ಥಾನದಲ್ಲಿ ಕುಜ ಇರೋದರಿಂದ ಸ್ವಲ್ಪ ಕಷ್ಟಪಡುವಂಥ ಮನೋಭಾವ, ಯಾವುದೇ ವಿಚಾರಕ್ಕೂ ಕೂಡ ಸ್ವಲ್ಪ ಕಷ್ಟಪಟ್ಟರೆ ಮಾತ್ರ ನಿಮಗೆ ಫಲ ಇದೆ, ಭವಿಷ್ಯ ಚೆನ್ನಾಗಿದೆ. ಆದರೆ ಭಗವಂತನ ಆರಾಧನೆಯನ್ನು ಬಿಡಬೇಡಿ, ನಿಮ್ಮ ಕುಲದೇವರಿಗೆ, ಇಷ್ಟ ದೇವರಿಗೆ ಏನು ನಿಮ್ಮಿಂದ ಸೇವೆಗಳು ನಡೀಬೇಕಾಗಿದೆಯೋ ಅದನ್ನು ವರ್ಷಂ ಪ್ರತಿ ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಶಿವಾನಂದವರು 29, 4, 70 ಮಕರ ರಾಶಿ, ಶ್ರವಣ ನಕ್ಷತ್ರ 4ನೇ ಪಾದ, ಕೃಷ್ಣಪಕ್ಷದ ನವಮಿ ತಿಥಿಯಂದು ಜನನ, ಬುಧವಾರ ಶುಕ್ಲಯೋಗದಲ್ಲಿ ಜನಿಸಿದ್ದೀರಿ. ಇದು ನಿಮ್ಮ ರಾಶಿ ನಕ್ಷತ್ರದ ವಿಚಾರ. ಇನ್ನು ಹೇಮಾವತಿಯವರು ವಿವಾಹದ ಬಗ್ಗೆ ಕೇಳ್ತಾ ಇದ್ದೀರಿ. 9, 3, 98 ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ 3ನೇ ಪಾದ, ಶುಕ್ಲಪಕ್ಷದ ದ್ವಾದಶಿ ತಿಥಿಯಂದು ಜನನ, ಸೋಮವಾರ ಶೋಭನಯೋಗದಲ್ಲಿ ಜನಿಸಿದ್ದೀರಿ. ಗುರುಬಲ ಇಲ್ಲ ಸದ್ಯಕ್ಕೆ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಕಟಕ, ವೃಶ್ಚಿಕ, ಮೀನ, ಮೇಷ ಮತ್ತು ಮಕರ ಈ ರಾಶಿಗಳಲ್ಲಿರುವಂಥವ್ರನ್ನ ವಿವಾಹ ಆದರೆ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ. ಹಾಗೆ ವಿವಾಹ ಯೋಗ ಕೂಡ ನಿಮಗೆ ಸೆಪ್ಟೆಂಬರ್ ನಂತರದಲ್ಲಿ ಒದಗಿ ಬರುತ್ತೆ. ಇನ್ನು ಸಂತಾನ ಇದೆ, ವಿವಾಹ ಜೀವನ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿರುವಂಥ ಹಿರಿಯರ ಜೊತೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ವಿವಾಹದ ನಂತರದಲ್ಲಿ. ಇನ್ನು ನಾಗರತ್ನ KS, ನೀವು 28, 29 ಎರಡೂ ದಿನಾಂಕಗಳನ್ನು ಹೇಳ್ತಾ ಇದ್ದೀರಿ, ಸಮಯವನ್ನು ಕೂಡ ಹೇಳಿಲ್ಲ. 6 ಸಲ ಕೇಳಿದ್ದೇನೆ ಅನ್ನುವಂಥ ಒಂದು ರಿಮಾರ್ಕ್ ಕೂಡ ಇದೆ. ಹಾಗಾಗಿ ನಿಮ್ಮ ಡೇಟ್ ಏನಿದೆಯೋ ಕರೆಕ್ಟಾಗಿ ನಮಗೆ ತಿಳಿಸಿ, ಉತ್ತರ ಸಿಕ್ಕತ್ತೆ. ಇನ್ನು ದೀಪಾ ಶೆಟ್ಟಿ, ನಿಮ್ಮ ಮಗಳು ಪರಿಣಿತಾ M ಬಗ್ಗೆ ಕೇಳ್ತಾ ಇದ್ದೀರಿ. 19, 5, 13 ಹಾಗಾಗಿ ರಾಶಿ ನಕ್ಷತ್ರವನ್ನು ಕೇಳಿದ್ದೀರಿ. ಸಿಂಹ ರಾಶಿ, ಪೂರ್ವ ಫಲ್ಗುಣಿ ನಕ್ಷತ್ರ 2ನೇ ಪಾದ, ಶುಕ್ಲಪಕ್ಷದ ನವಮಿ ತಿಥಿಯಲ್ಲಿ ಜನನ, ಭಾನುವಾರ ವ್ಯಾಘಾತ ಯೋಗದಲ್ಲಿ ಜನನ ಆಗಿರುವಂಥದ್ದು. ಹಾಗಾಗಿ ನಮ್ಮ ವೀಕ್ಷಕರಲ್ಲಿ ಮತ್ತೊಂದು ಮನವಿ ಏನಂತ ಹೇಳಿದ್ರೆ, ಮಕ್ಕಳ ರಾಶಿ ನಕ್ಷತ್ರ ಯೋಗ ಇತ್ಯಾದಿಗಳ ಬಗ್ಗೆ ಕೇಳಿ ಹೇಳೋಣ. ಆದರೆ ವಿದ್ಯಾಭ್ಯಾಸ, ಮುಂದಿನ ಭವಿಷ್ಯ ಹೇಗೆ ಅನ್ನೋವಂಥದ್ದನ್ನು ಸಣ್ಣ ಮಕ್ಕಳಿಗೆ ದಯಮಾಡಿ ಕೇಳಬೇಡಿ ಅನ್ನೋಂಥ ಮತ್ತೊಂದು ಮನವಿ ನಿಮ್ಮಲ್ಲಿ ಹೇಳ್ತಾ. ಇನ್ನು ಸ್ವಸ್ತಿಕ್ ಅವರು 10, 10, 2007 ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಾ ಇದ್ದೀರಿ. ತುಂಬ ಉದಾಸೀನ ಮಾಡ್ತಾ ಇದ್ದಾನೆ ಅನ್ನೋವಂಥದ್ದು ಕೂಡ ಹೇಳ್ತೀರಿ. ಇಲ್ಲಿ ಕನ್ಯಾರಾಶಿ, ಹಸ್ತನಕ್ಷತ್ರ 2ನೇ ಪಾದ, ಕೃಷ್ಣಪಕ್ಷದ ಅಮಾವಾಸ್ಯೆ ತಿಥಿಯಂದು ಜನನ ಆಗಿರುವಂಥದ್ದು, ಬುಧವಾರ ಇಂದ್ರಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ ಇಲ್ಲಿ ಕನ್ಯಾರಾಶಿಗೆ ಅಧಿಪತಿ ಬುಧ, ವಿದ್ಯೆ ಚೆನ್ನಾಗಿದೆ, ಅನುಭವ ಚೆನ್ನಾಗಿದೆ, ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಆಗಿರುವಂಥದ್ದು, ತುಂಬ ಉನ್ನತವಾದಂತಹ ಒಂದು ಓದು ಇಲ್ಲ ಅಂತ ಹೇಳಿದ್ರು ಕೂಡ ತುಂಬ ಅನುಭವ ಇದೆ. ಹಾಗೆ ಕೆಲಸಕ್ಕೆ ಬೇಕಾಗುವಷ್ಟು ಓದನ್ನು ಖಂಡಿತ ಅವರು ಮಾಡಿಕೊಳ್ತಾರೆ. ಹಾಗೆ ಸ್ವಂತ ಪರಿಶ್ರಮದಿಂದ ಮೇಲೆ ಬರ್ತಾರೆ. ಅವರು ಕೇಳುವಂತಹ ಪ್ರಶ್ನೆಗಳಾಗಲಿ ಅಥವಾ ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಾಗಲಿ, ಅದನ್ನು ಸರಿದಾರಿಗೆ ತರುವಂಥದ್ದು ಮನೆಯಲ್ಲಿರುವಂಥ ಹಿರಿಯರ ಕರ್ತವ್ಯ. ಹಾಗೆ ಉದಾಸೀನತೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಪಂಚಮಶನಿಯ ಕಾಟ ನಡೀತಾ ಇದೆ, ಕುಜ ಕೂಡ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಸೋಮಾರಿತನ, ಆಲಸ್ಯ, ಅನಾರೋಗ್ಯ ಇತ್ಯಾದಿಗಳು ಆಗಾಗ್ಗೆ ಕಾಡುವಂಥದ್ದಾಗತ್ತೆ. ಹಾಗಾಗಿ ಸರಿದಾರಿ ತರಲಿಕ್ಕೆ ಇಂಥವ್ರನ್ನು ಬಹಳ ಸುಲಭ, ಆದರೆ ಸ್ವಲ್ಪ ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಬೇಕು. ಇನ್ನು ಕಿರಣ್ ಕುಮಾರ್ ಅವರು 10, 2, 2018 ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಸೆಪ್ಟೆಂಬರ್ 18ರಿಂದ ಉದ್ಯೋಗ ಇಲ್ಲ ಅಂತ ಕೂಡ ಹೇಳ್ತೀರಿ. ಹಾಗಾಗಿ ನಿಮ್ಮ ಹುಟ್ಟಿದ ದಿನ ಯಾವುದು ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ತಿಳಿಸ್ಬೇಕು. ಇನ್ನು ಸೃಷ್ಟಿ ಆರ್ ತೆಲಿ, 5, 12, 2002 BCA ಕೋರ್ಸ್ ಮಾಡಿದ್ದೀರಿ, ಭವಿಷ್ಯ ಹೇಗಿದೆ ಅಂತ ಕೇಳ್ತಾ ಇದ್ದೀರಿ. ನಿಮ್ಮದು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ 4ನೇ ಪಾದ, ಶುಕ್ಲಪಕ್ಷದ ಪ್ರಥಮೆಯಂದು ಜನನ, ಗುರುವಾರದ ದಿನ ಧೃತಿ ಯೋಗದಲ್ಲಿ ಹುಟ್ಟಿದ್ದೀರಿ. ಬಹಳ ಬುದ್ಧಿ ಚುರುಕಾಗಿರುವಂಥದ್ದು ನಿಮಗೆ. ಹೆಚ್ಚಿನ ವಿದ್ಯಾಭ್ಯಾಸ ಸ್ವಲ್ಪ ವಿರಳ ವೃಶ್ಚಿಕ ರಾಶಿಯವರಿಗೆ, ಆದರೆ ಬಹಳ ವಿಶೇಷ ಜ್ಞಾನ, ಬುದ್ಧಿಶಕ್ತಿ, ಅನುಭವ ಬಹಳ ಚೆನ್ನಾಗಿರುತ್ತೆ. ಇನ್ನು ವಾಕ್ಸ್ಥಾನಾಧಿಪತಿ ಗುರು,
ಪೂರ್ವ ಜ್ಞಾನ ಬಹಳ ಚೆನ್ನಾಗಿರುತ್ತೆ, ಹಾಗೆ ಸಂಪಾದನೆ ಕೂಡ ಬಹಳ ಚೆನ್ನಾಗಿ ನಿಮಗೆ ಇರುತ್ತೆ. ಯಾವುದಾದ್ರೂ ಒಂದು ಉದ್ಯೋಗ, ಅದರಲ್ಲೂ ಸ್ಥಿರವಾಗಿರುವಂಥ ಉದ್ಯೋಗವನ್ನು ಹಿಡ್ಕೊಳ್ತೀರಿ. ಆ ಉದ್ಯೋಗದಿಂದ ಹೆಚ್ಚಿನ ವರಮಾನ, ಹಾಗೆ ನಿಮ್ಮ ಕುಟುಂಬ ನಿರ್ವಹಣೆಗೆ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಭವಿಷ್ಯದಲ್ಲಿದೆ. ಇನ್ನು ಪ್ರೀತು ಪ್ರಕಾಶ್, ಮಗ ಪ್ರೀತಂ ಬಗ್ಗೆ ಕೇಳ್ತಾ ಇದ್ದೀರಿ. 4/12/2007 ವಿದ್ಯಾಭ್ಯಾಸ ಹೇಗಿದೆ ಅನ್ನೋಂಥ ಪ್ರಶ್ನೆ ನಿಮ್ಮದು. ಇಲ್ಲಿ ಕನ್ಯಾರಾಶಿ ಹಸ್ತ ನಕ್ಷತ್ರ 4ನೇ ಪಾದ, ಕೃಷ್ಣ ಪಕ್ಷದ ಏಕಾದಶಿಯ ದಿನ ಮಂಗಳವಾರ ಆಯುಷ್ಮಾನ್ ಯೋಗದಲ್ಲಿ ಜನನ ಆಗಿದೆ. ಇಲ್ಲಿ ಹಿರಿಯರು ಹೇಳ್ತಾರೆ, ಎಲ್ಲವನ್ನ ಕಲಿ ಸತ್ಯವನ್ನು ತಿಳಿ ಅಂತ ಹೇಳಿ. ಅದು ಕನ್ಯಾರಾಶಿಯವರಿಗೆ ಹೇಳಿ ಮಾಡಿಸಿದಂಥ ಒಂದು ಸ್ಲೋಗನ್ ಇದು. ಏಕೆಂದರೆ ರಾಶ್ಯಾಧಿಪತಿ ಬುಧ, ವಿದ್ಯೆ ಚೆನ್ನಾಗಿದೆ, ಉತ್ತಮವಾದಂಥ ವ್ಯಾಸಂಗ ಇದೆ, ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಅವಕಾಶಗಳಿದೆ, ಹಾಗೆ ಸ್ವಂತ ಪರಿಶ್ರಮದಿಂದ ಮೇಲೆ ಬರುವಂಥವ್ರು. ಇನ್ನು ವಿಶೇಷ ಅಂತ ಹೇಳಿದ್ರೆ ಪಂಚಮ ಶನಿ ದೋಷ ಅಥವಾ ಕಾಟ ಇರುವಂಥದ್ದು, ಹಾಗಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು. ಈಗಾಗಲೇ ಶನಿಯನ್ನು ಸುಪ್ರೀತಿಗೊಳಿಸ್ಲಿಕ್ಕೆ ಏನೇನು ಮಾಡಬೇಕು ಅನ್ನೋವಂಥದ್ದು ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಒಂದು ಸ್ಪೆಷಲ್ ಎಪಿಸೋಡೇ ಪ್ರಸಾರ ಆಗಿದೆ. ಅದನ್ನು ನೋಡಿದ್ರೆ ಬಹಳ ಸರಳವಾಗಿ ಮನೆಯಲ್ಲೇ ಮಾಡಬಹುದಾದಂಥ ಪರಿಹಾರ ಕ್ರಮಗಳಿದೆ, ಅದನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಸುಮ, ಮಗ ಚಂದ್ರಶೇಖರ್ ಬಗ್ಗೆ ಕೇಳ್ತಾ ಇದ್ದೀರಿ. 28/2/2009 ರಾಶಿ ನಕ್ಷತ್ರ ಏನು ಅಂತ ಹೇಳಿ, ಮೀನರಾಶಿ ಬರುತ್ತೆ, ರೇವತಿ ನಕ್ಷತ್ರ 2ನೇ ಪಾದ, ಶುಕ್ಲಪಕ್ಷದ ತೃತೀಯ ಎಂದು ಜನನ ಆಗಿದೆ, ಶನಿವಾರದ ದಿನ ಶುಭ ಯೋಗದಲ್ಲಿ ಜನಿಸಿದ್ದಾರೆ. ಇನ್ನು ಪರಮಾನಂದ ಪತ್ತಾರ್, 14/1/81, ಹಾಗೆ ಮೇಷರಾಶಿಯವರು ಯಾವ ಬಿಸ್ನೆಸ್ ಮಾಡಿದರೆ ಒಳ್ಳೆಯದು ಅಂತ ಕೇಳ್ತಾ ಇದ್ದೀರಿ. ಇಲ್ಲಿ ಮೇಷರಾಶಿ ನಿಮ್ಮದು ಭರಣಿ ನಕ್ಷತ್ರ 2ನೇ ಪಾದ, ಶುಕ್ಲಪಕ್ಷದ ನವಮಿಯ ತಿಥಿಯಂದು ಜನನ ಆಗಿದೆ, ಬುಧವಾರದ ದಿನ ಸಾಧ್ಯ ಯೋಗ. ಇಲ್ಲಿ ಬುಧವಾರ ಜನಿಸಿದ್ದೀರಿ ಅಂತ ಹೇಳಿದ್ರೆ ನೀವು ವ್ಯಾಪಾರಿ ಧರ್ಮವನ್ನು ಅನುಸರಣೆ ಮಾಡುವಂಥವರು, ವ್ಯಾಪಾರ ನಿಮ್ಮ ಜೀವಾಳ ಆಗಿರುವಂಥದ್ದು. ಹಾಗೆ ಒಂದು ಸ್ಟೇಷ್ನರಿ ಬಿಸ್ನೆಸ್ ಅಥವಾ ಜನರಲ್ ಸ್ಟೋರ್ಸ್ ಬಿಸ್ನೆಸ್ ಅಂತ ಕೇಳ್ತಾ ಇದ್ದೀರಿ. ನಿಮ್ಮ ರಾಶಿಯ ಅಧಿಪತಿ ಕುಜ, ಜೀವನಾಧಿಪತಿ ಶನಿ, ಹಾಗಾಗಿ ಇಲ್ಲಿ ಶನಿ ಮತ್ತು ಕುಜ ಇಬ್ಬರು ಕೂಡ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನ ನಿರ್ವಹಣೆಯನ್ನು ಮಾಡಿ ಅಂತ ಹೇಳೋ ಕಾರಕರು. ಹಾಗಾಗಿ ಶನಿದೇವರಿದ್ದಾಗ ವಿಶೇಷವಾಗಿ ನೀವು ದವಸ ಧಾನ್ಯಗಳನ್ನು ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ. ಹಾಗಾಗಿ ನೀವು ಜನರಲ್ ಸ್ಟೋರ್ಸನ್ನು ಇಡುವಂಥದ್ದು ಉತ್ತಮ, ಆದರೆ ಅದರಲ್ಲೇ ಒಂದು ಪೋರ್ಷನ್ನಾಗಿ ಸ್ಟೇಷನರಿಯನ್ನು ಕೂಡ ಇಡ್ಬೋದು. ಇನ್ನು ಜ್ಯೋತಿ ಶಿಗ್ಗಾಲಿ, ಆಸ್ತಿಯ ಬಗ್ಗೆ ವಿಲ್ ಮಾಡಿದ್ದಾರೆ ಆದರೆ ಪಂಚಾಯಿತಿಯಲ್ಲಿ ಖಾತೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹೇಳಿದ್ದೀರಿ. ನಿಮ್ಮದು ಧನುರಾಶಿ, ಪೂರ್ವಾಷಾಢ ನಕ್ಷತ್ರ 2ನೇ ಪಾದ, ಕೃಷ್ಣ ಪಕ್ಷದ ದಶಮಿ ತಿಥಿ, ವ್ಯಥಾಪತ ಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ ಈ ವಿಲ್ ಮಾಡೋದರಿಂದ ಆಸ್ತಿ ನಿಮ್ಮ ಪಾಲಿಗೆ ಬರಬೇಕಾದ್ರೆ ಕೆಲವು ಕಾನೂನಿನ ತೊಡಕುಗಳಿರುತ್ತೆ. ಹಾಗಾಗಿ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಒಂದು ಅಡ್ವೊಕೇಟ್ ಹತ್ರ ಈ ಅಂಶವನ್ನು ಪ್ರಸ್ತಾಪ ಮಾಡಿ. ಜೊತೆಗೆ ಸಬ್ರಿಜಿಸ್ಟ್ರಾರ್ ಆಫೀಸಲ್ಲಿ ವಿಲ್ಲನ್ನು ಅಲ್ಲಿ ರಿಜಿಸ್ಟರ್ ಮಾಡಿರ್ತೀರಿ, ಕ್ಯಾನ್ಸಲ್ ಆಗಬೇಕಾಗಿರುವಂಥದ್ದು. ಹಾಗೆ ಆ ವಿಲ್ ಮಾಡಿರುವಂಥವ್ರ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಅದು ನಿಮಗೆ ಬರಬೇಕಾಗಿರುವಂಥ, ಹೇಗೆ ಲೀಗಲ್ ಹೇರ್ ನೀವೇ ಅಂತ ಹೇಳಲಿಕ್ಕೆ ಏನನ್ನು ಕೊಡ್ತೀರಿ, ಎಸ್ಟಾಬ್ಲಿಷ್ ಮಾಡ್ತೀರಿ ಅನ್ನೋವಂಥದ್ದನ್ನು ಅಲ್ಲಿ ಕೊಟ್ಟಾಗ ಅದು ಅಲ್ಲಿಂದ ಕ್ಯಾನ್ಸಲ್ ಆಗಿ ಮುಂದೆ ಬರುತ್ತೆ, ಆಗ ನಿಮಗೆ ಖಾತೆ ಕೂಡ ಒದಗಿ ಬರುತ್ತೆ. ಜೊತೆಗೆ ಮಗುವಿನ ಬೆರಳುಗಳ ಬಗ್ಗೆ ಕೇಳಿದ್ದೀರಿ, ಅಲ್ಲಿ 21 ಬೆರಳಿದೆ 20ಕ್ಕೆ ಬದಲಾಗಿ ಅಂತ ಹೇಳಿ. ನೀವು ಚಂದ್ರಹಾಸನ ಕಥೆಯನ್ನು ಕೇಳಿರ್ಬೋದು, ಯಾರಿಗೆ 20ಕ್ಕಿಂತ ಹೆಚ್ಚು ಬೆರಳುಗಳಿದೆಯೋ ಅಂಥವರು ತುಂಬ ಅದೃಷ್ಟಶಾಲಿಗಳು. ಆದ್ದರಿಂದ 21ನೇ ಬೆರಳು ತುಂಬ ಅದೃಷ್ಟವನ್ನು ಮಾಡಿರುವಂತಹ ಬೆರಳದು. ಹಾಗಾಗಿ ಉತ್ತಮವಾದಂತಹ ಭವಿಷ್ಯ, ಅದೃಷ್ಟದ ದಿನಗಳು, ಹಾಗೆ ಸುಖವಾದಂತಹ ಜೀವನ, ಆರೋಗ್ಯಪೂರ್ಣವಾದಂತಹ ಜೀವನ. ಅದರಲ್ಲೂ ಶುಕ್ರದೆಸೆ ಇದ್ದಕ್ಕಿದ್ದಾಗೆ ಚಂದ್ರಹಾಸನಿಗೆ ಹೇಗೆ ಒಂದು ರಾಜ್ಯ ಪ್ರಾಪ್ತಿಯಾಯಿತೋ ಅದೇ ರೀತಿಯಲ್ಲಿ ಅಧಿಕಾರ ಪ್ರಾಪ್ತಿಯಾಗುತ್ತೆ ಇಲ್ಲಿ. ಹಾಗೆ ಬರುವಂತಹ ಗಂಡಾಂತರಗಳನ್ನು, ಕಷ್ಟಗಳನ್ನು ಬಹಳ ವಿಶೇಷವಾಗಿ ನಿವಾರಣೆ ಮಾಡಿಕೊಳ್ತಾರೆ ಅಂತಹ ಒಂದು ಜಾಣ್ಮೆ ಆ ಮಗುವಿನಲ್ಲಿ ಇದೆ. ಹಾಗಾಗಿ ಅದರ ಬಗ್ಗೆ ಆತಂಕ ಪಡಬೇಡಿ. ಆದರೂ ನಾವು ವಿಶೇಷವಾದಂಥ ಒಂದು ಎಪಿಸೋಡ್ನಲ್ಲಿ ಈ ಬೆರಳುಗಳ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇನ್ನು ಅನ್ನಪೂರ್ಣ, 24/11/74, ಮನೆ ಯೋಗ ಇದೆಯಾ ಅಂತ ಕೇಳ್ತಾ ಇದ್ದೀರಿ. ಮೀನರಾಶಿ, ಉತ್ತರಭಾದ್ರ ನಕ್ಷತ್ರ 1ನೇ ಪಾದ, ಶುಕ್ಲಪಕ್ಷದ ದಶಮಿ ತಿಥಿಯಲ್ಲಿ ಜನನ, ಭಾನುವಾರದ ದಿನ ವಜ್ರ ಯೋಗದಲ್ಲಿ ಜನಿಸಿದ್ದೀರಿ. ಹಾಗಾಗಿ ನಿಮ್ಮ ರಾಶಿ ಅಧಿಪತಿ ಗುರು, ಇನ್ನು ಕೀರ್ತಿ ಸ್ಥಾನಾಧಿಪತಿ ಶುಕ್ರ ನಿಮಗೆ. ಹಾಗಾಗಿ ಒಳ್ಳೆಯ ಯೋಗ ಇದೆ, ಪ್ರಯತ್ನ ಮಾಡಿ, ಮನೆ ಕಟ್ಟುವಂಥ ಒಂದು ಅದೃಷ್ಟ ಕೂಡ ನಿಮಗಿದೆ.
ಇನ್ನು ಶಾಂತಾಜಿ 10/5/88 ಬಡ್ತಿ ಆಗ್ತಾ ಇಲ್ಲ, ಕಾರಣ ಏನು ಅಂತ ಕೇಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮದು ಕುಂಭರಾಶಿ, ಶತಭಿಷ ನಕ್ಷತ್ರ 4ನೇ ಪಾದ, ಕೃಷ್ಣಪಕ್ಷದ ದಶಮಿ ತಿಥಿಯಂದು ಹುಟ್ಟಿರುವಂಥದ್ದು, ಮಂಗಳವಾರ ಇಂದ್ರಯೋಗದಲ್ಲಿ ಜನನಾಗಿದೆ. ಈಗ ಕುಂಭರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ಗುರುಬಲ ಇದ್ದರೆ ಏನಾದರೂ ಒಂದು ಪ್ರಯತ್ನಕ್ಕೆ ಶೀಘ್ರವಾದಂತಹ ಫಲ ಸಿಕ್ಕತ್ತೆ. ಆದರೆ ಇಲ್ಲಿ 7.5 ಶನಿ ನಡೀತಾ ಇರುವಂಥ ಸಂದರ್ಭ, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ನಿಧಾನವಾಗುತ್ತೆ. ಯಾಕೆಂದರೆ ಶನಿ ಮಂದಗ್ರಹ, ನಿಧಾನವಾಗಿ ಚಲಿಸುವಂಥವನು, ನಿಧಾನವಾಗಿ ನಮಗೆ ವರವನ್ನು ಕೊಡುವಂಥವನು, ಒಳಿತನ್ನು ಉಂಟು ಮಾಡುವಂಥವನು. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಖಂಡಿತ ನಿಮಗೆ ಬಡ್ತಿ ಸಿಕ್ಕತ್ತೆ. ಹಾಗೆ ಬಡ್ತಿಯಾಗೆ ಕೆಲವು ನಿಯಮಗಳಿದೆ, ನಿಮ್ಮ ಒಂದು ಆಫೀಸ್ ಪ್ರೊಸೀಜರ್ಸ್ ಏನಿದೆ ಅದನ್ನು ನೀವು ಫುಲ್ಫಿಲ್ ಮಾಡ್ತೀರಾ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ. ಇನ್ನು ಅಪೂರ್ಣವಾಗಿ ಕೇಳಿರುವಂಥ ಪ್ರಶ್ನೆಗಳು, ಸುಮಾರಷ್ಟು ಪ್ರಶ್ನೆಗಳಿದೆ. ದಾಕ್ಷಾಯಿಣಿಯವರು ಭೂಮಿ ಪರ್ಚೇಸ್ ಮಾಡಬೇಕು, ಶೀಘ್ರ ಪರಿಹಾರವನ್ನು ತಿಳಿಸಿ ಅಂತ ಹೇಳಿದ್ದೀರಿ. ಹಾಗಾಗಿ ಇಲ್ಲಿ ವಿವರಗಳನ್ನು ಕೊಡಬೇಕು, ಪರ್ಚೇಸ್ ಮಾಡುವಂಥವರು ಯಾರು ಅನ್ನೋವಂಥದ್ದನ್ನು ಕೊಟ್ಟಾಗ ಏನಾದರೂ ಸ್ವಲ್ಪ ವಿವರ ನಿಮಗೆ ಸಿಕ್ಕತ್ತೆ. ಇನ್ನು ಚೈತ್ಯ ಅವರವರು, ಸಾವಿತ್ರಿ ಹೆಚ್, ವೈಶಾಲಿ ಪಟ್ಟಣ ಶೆಟ್ಟಿ, ಗೋವಿಂದಮ್ಮ, ಲಕ್ಷ್ಮೀ ಕೋಲಿ, ಪ್ರಿಯ, ಅರವಿಂದ್ ಆರ್, ಶೋಭಾ, ಲಕ್ಷ್ಮೀ ಟಿಪಿ, ರಮೇಶ್, ಬಸವರಾಜು, ಅಲಮೇಲು, ಇವರೆಲ್ಲ ಅಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಅಪೂರ್ಣವಾದಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅದಕ್ಕಾಗಿ ಇವರಲ್ಲಿ ಮನವಿ ಏನಂತ ಹೇಳಿದ್ರೆ, ಮತ್ತೊಮ್ಮೆ ತಾವು ಪೂರ್ಣ ವಿವರಗಳೊಂದಿಗೆ ಒಂದು ನಿರ್ದಿಷ್ಟವಾದ ಪ್ರಶ್ನೆಯೊಂದಿಗೆ ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಪ್ರೀತಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಕೇಳಿರೋ ಹಾಗೆ ಕೆಲವು ಗ್ರಹಗಳು ವಕ್ರ ಚಲನೆಯನ್ನು ಮಾಡುತ್ತವೆ. ಈಗಾಗಲೇ 28ನೇ ತಾರೀಕು ಶುಕ್ರವಾರ ಶನಿ ವಕ್ರಾರಂಭವನ್ನು ಮಾಡಿದ್ದಾನೆ. ಹಾಗೆ 29ನೇ ತಾರೀಕು ನಿನ್ನೆ ದಿನ, ಶನಿವಾರದ ದಿನ ಬುಧ ವಕ್ರಾರಂಭವನ್ನು ಮಾಡಿದ್ದಾನೆ. ಹಾಗಾಗಿ ಯಾಕೆ ಗ್ರಹಗಳು ವಕ್ರ ಚಲನೆಯನ್ನು ಮಾಡುತ್ತವೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಕೆಲವು ಸಂದರ್ಭಗಳಲ್ಲಿ ಗ್ರಹಗಳು ಹಿಂದಕ್ಕೆ ಚಲನೆಯಾಗುವುದಕ್ಕೆ ವಕ್ರಿ ಅಂತ ಹೇಳಿ ಕರೀತಾರೆ. ಗ್ರಹಗಳು ವಕ್ರಿಯಾಗಿ ಹಿಂದೆ ಚಲಿಸಿ ಮತ್ತೆ ನೇರಗತಿಯಲ್ಲಿ ಮುಂದೆ ಹೋಗಲಿಕ್ಕೆ ತನ್ನ ಅವಶ್ಯಕತೆಗಿಂತ ಹೆಚ್ಚು ಕಾಲವನ್ನು ತೆಗೆದುಕೊಳ್ಳುತ್ತೆ. ಇದನ್ನು ಮಂದಗತಿಯ ಚಲನೆ ಅಂತ ಕೂಡ ಹೇಳ್ತಾರೆ. ಆಗ ಕೆಲವು ದಿನ ಗ್ರಹಗಳ ಚಲನೆ ನಿಧಾನವಾಗುತ್ತೆ. ಗ್ರಹಗಳು ವಕ್ರಿಯಲ್ಲಿ ಇದ್ದಾಗ ಅರ್ಧ ಬಲವನ್ನು ಕಳೆದುಕೊಳ್ತಾರೆ. ಸಾಮಾನ್ಯ ವೇಗದಲ್ಲಿರುವಂತಹ ಗ್ರಹಗಳು ಪೂರ್ಣ ಬಲವನ್ನು ಪಡೆದು ಹೆಚ್ಚು ಶುಭವನ್ನು ನೀಡ್ತಾರೆ. ಇದು ಬಹಳ ಗಮನಿಸಬೇಕಾಗಿರುವಂಥ ಒಂದು ಅಂಶ ವೀಕ್ಷಕರೇ. ಹಾಗೆಯೇ ಗ್ರಹಗಳು ಅಶುಭ ಸ್ಥಾನದಲ್ಲಿ ವಕ್ರಿಯಾದರೆ ಶುಭ ಫಲಗಳು ಸಿಕ್ಕತ್ತೆ, ಶುಭ ಸ್ಥಾನದಲ್ಲಿ ವಕ್ರಿಯಾದರೆ ಅಶುಭ ಫಲಗಳು ಸಿಕ್ಕತ್ತೆ. ಗ್ರಹಗಳು ಸಾಮಾನ್ಯ ನೇರಗತಿಯಲ್ಲಿ ಮುಂದೆ ಚಲಿಸುವಾಗ ಎದುರು ದೃಷ್ಟಿ 7ನೇ ಸ್ಥಾನಕ್ಕೆ ದೃಷ್ಟಿಯನ್ನು ಹೊಂದಿರ್ತಾರೆ. ಸಾಮಾನ್ಯ ವೇಗಕ್ಕಿಂತ ಹೆಚ್ಚು ನೇರ ಮತ್ತು ಮುಂದೆ ಚಲಿಸುವಾಗ ಆ ಗ್ರಹ ಮುಂದೆ ದೃಷ್ಟಿಯನ್ನು ಇಡುತ್ತೆ, ಅಂದರೆ 2ನೇ ಸ್ಥಾನಕ್ಕೆ ಇಟ್ಟಿರುತ್ತೆ. ಸಾಮಾನ್ಯ ವೇಗಕ್ಕಿಂತ ಕಡಿಮೆಯಾಗಿ ವಕ್ರಿಯಾದರೆ ಆ ಗ್ರಹ ಹಿಂದೆ ದೃಷ್ಟಿಯನ್ನು ಇಡುತ್ತೆ ಅಂತ ಹೇಳ್ತಾರೆ. ಇನ್ನೊಂದು, ಕೆಲವು ಗ್ರಹಗಳು ಅಸ್ತಂಗತರಾಗಿದ್ದಾರೆ ಅಂತ ಕೂಡ ಹೇಳುವಂಥದ್ದನ್ನು ಕೇಳಿದ್ದೀವಿ. ಇಲ್ಲಿ ರವಿ ಹೆಚ್ಚು ತೇಜಸ್ಸನ್ನು ಹೊಂದಿರುವಂತಹ ಗ್ರಹ. ರವಿಯ ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಹರು ತಮ್ಮ ಬಲವನ್ನು ಕಳೆದುಕೊಂಡು ಅಸ್ತಂಗತರಾಗ್ತಾರೆ. ಗ್ರಹಗಳು ಅಸ್ತರಾದಾಗ ಆ ಗ್ರಹವು ನೀಡಬೇಕಾಗಿರುವಂತಹ ಕಾರಕತ್ವಗಳನ್ನು ರವಿಯೇ ತನ್ನ ದಶಾಭುಕ್ತಿಗಳಲ್ಲಿಯೇ ನೀಡಿಬಿಡ್ತಾನೆ. 5 ಗ್ರಹಗಳಿಗೆ ಅಸ್ತಂಗತ ದೋಷ ಇದೆ. ಪಂಚತಾರಾ ಗ್ರಹಗಳಾದಂಥ ಕುಜ, ಗುರು, ಶುಕ್ರ, ಶನಿ, ಬುಧ, ಈ 5 ಪಂಚತಾರಾ ಗ್ರಹಗಳಿಗೆ ಅಸ್ತಂಗತ ದೋಷ ಇರುತ್ತೆ. ಚಂದ್ರನಿಗೆ ಅಸ್ತಂಗತ ದೋಷ ಇಲ್ಲ. ಇದು ಅಮಾವಾಸ್ಯೆಯಾಗಿ ಯೋಗವಾಗತ್ತೆ ಅಷ್ಟೇ. ರವಿಯಿಂದ ಚಂದ್ರನು 12 ಡಿಗ್ರಿಯ ಒಳಗಿದ್ದರೆ ಅಮಾವಾಸ್ಯೆ ಉಂಟಾಗತ್ತೆ. ಚಂದ್ರ ರವಿಯಿಂದ ಬೆಳಕನ್ನು ಪಡೆದು ಜಗತ್ತಿಗೆ ಬೆಳಕನ್ನು ನೀಡ್ತಾನೆ. ಆದರೆ ರಾಹು ಮತ್ತು ಕೇತುವಿಗೆ ಅಸ್ತಂಗತ ದೋಷ ಇಲ್ಲ. ಗ್ರಹಗಳ ಅಸ್ತಂಗತರಾಗುವಂತಹ ಡಿಗ್ರಿಗಳು ಬೇರೆ ಬೇರೆಯಾಗಿರುತ್ತೆ. ಅಂದರೆ ರವಿಯಿಂದ 9 ಡಿಗ್ರಿ ಹಿಂದೆ ಅಥವಾ ಮುಂದೆ ಬಂದಾಗ ಅಸ್ತಂಗತರಾಗ್ತಾರೆ. ಶುಕ್ರ ವಕ್ರನಾದಾಗ 8 ಡಿಗ್ರಿಯ ಒಳಗಿದ್ದರೆ ಅಸ್ತನಾಗ್ತಾನೆ. ಬುಧ 11 ಡಿಗ್ರಿಯಲ್ಲಿ, ಅಂದರೆ ರವಿಯ ಹತ್ತಿರದಿಂದ 11 ಡಿಗ್ರಿಯ ಒಳಗಿದ್ದರೆ ಅಸ್ತನಾಗ್ತಾನೆ. 12 ಡಿಗ್ರಿ ಅಂತರದಲ್ಲಿದ್ದರೆ ಅಸ್ತನಾಗುವಂಥವನು.
ಆದರೆ ಬುಧನಿಗೆ ಅಸ್ತಂಗತ ದೋಷ ಇಲ್ಲ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಬುಧ ರವಿಗೆ ಸನಿಹದಲ್ಲಿ ಒಂದೇ ವಾರದಲ್ಲಿ ಸ್ಥಿತನಾಗಿದ್ದರೆ ಅಸ್ತನಾಗ್ತಾನೆ ಅನ್ನೋಂಥದ್ದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇಲ್ಲಿ ಬುಧ ಸದಾ ರವಿಯ ಸನಿಹದಲ್ಲಿಯೇ ಹಿಂದೆ ಮುಂದೆ ಇರ್ತಾನೆ, ಆದ್ದರಿಂದ ಬುಧನಿಗೆ ಅಸ್ತಂಗತ ದೋಷ ಇಲ್ಲ ಅಂತ ಕೂಡ ಹೇಳ್ತಾರೆ. ಶನಿ 15 ಡಿಗ್ರಿಯಲ್ಲಿ ರವಿಯ ಹಿಂದೆ ಅಥವಾ ಮುಂದೆ ಇದ್ದರೆ ಅಸ್ತನಾಗ್ತಾನೆ. ಕುಜ 17 ಡಿಗ್ರಿಯಲ್ಲಿ ರವಿಯ ಹಿಂದೆ ಮುಂದೆ ಇದ್ದರೆ ಅಸ್ತನಾಗ್ತಾನೆ. ವಕ್ರನಾದಾಗ 8 ಡಿಗ್ರಿ ಅಂತರದಲ್ಲಿದ್ದಾಗ ಅಸ್ತಂಗತನಾಗ್ತಾನೆ. ಇನ್ನು ಗುರು ರವಿಯಿಂದ 11 ಡಿಗ್ರಿಯಲ್ಲಿ ರವಿಯ ಹಿಂದೆ ಮುಂದೆ ಇದ್ದರೆ ಅಸ್ತನಾಗುವಂಥದ್ದು. ಇದರಿಂದ ಹಸ್ತರಾದ ಪಂಚತಾರಾಗ್ರಹಗಳಿಗೆ ಬಲ ಇರಲ್ಲ, ಜಾತಕನಿಗೆ ಶುಭ ಫಲಗಳನ್ನು ನೀಡಲು ಅವರು ಅಸಮರ್ಥರಾಗ್ತಾರೆ. ಹಾಗಾಗಿ ಕೆಲವು ವೇಳೆ ನಮಗೆ ಗುರುಬಲ ಇದ್ದರೂ ಕೂಡ ಅಥವಾ ಇನ್ಯಾವುದೇ ಗ್ರಹದ ಬಲ ಇದ್ದರೂ ಕೂಡ ಅದರ ಪ್ರಭಾವ ಇರಲ್ಲ, ಕೆಲಸ ಕಾರ್ಯಗಳಾಗಲ್ಲ, ಎಲ್ಲ ಕಡೆ ಸೋಲು ನಿರಾಸೆ ಉಂಟಾಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಂಥ ಫಲವನ್ನು ಕೊಡುವಂತಹ ಗ್ರಹರು ಅಸ್ತಂಗತರಾಗ್ತಾರೆ, ಹಾಗಾಗಿ ಬಲವನ್ನು ಕಳ್ಕೊಳ್ತಾರೆ, ಕೊಡಲಿಕ್ಕೆ ಏನೂ ಕೂಡ ಇರೋದಿಲ್ಲ ಅವರ ಹತ್ರ. ಹಾಗೆ ಗ್ರಹಗಳ ಚಲನೆ ಹೇಗಿರುತ್ತೆ ಅನ್ನೋಂಥದ್ದನ್ನು ನೋಡಿದ್ರೆ, ಅಂದರೆ ಇಲ್ಲಿ ವಕ್ರಿಯಾಗುವಂಥದ್ದು ಪುನಃ ಸ್ವಸ್ಥಾನಕ್ಕೆ ಬಂದು ನೇರ ಚಲನೆ ಹೊಂದುವಂತಹ ಗ್ರಹಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸೂರ್ಯ ಚಂದ್ರರು ವಕ್ರಿಯಾಗಲ್ಲ, ರಾಹು ಕೇತುಗಳು ಸದಾ ವಕ್ರಿಯಾಗಿಯೇ ಇರ್ತಾರೆ. ಅಂದರೆ ಅವರಿಗೆ ಹಿಮ್ಮುಖ ಚಲನೆ, ಬೇರೆ ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಗ್ರಹರ ರೀತಿ ಮುಂಭಾಗಕ್ಕೆ ಹೋಗಲ್ಲ. ಈ ರಾಹು ಕೇತುಗಳು ಆಂಟಿ ಕ್ಲಾಕ್ ವೈಸಲ್ಲಿ ಇರುವಂಥದ್ದು. ಯಾವುದೇ ಗ್ರಹ ಉಳಿದ ಗ್ರಹಗಳ ಚಲನೆಗಿಂತ ವೇಗವಾಗಿ ಮುಂದೆ ಚಲಿಸ್ತಾ ಇದ್ದರೆ ಆ ಗ್ರಹವನ್ನು ಅತಿಚಾರಿ ಗ್ರಹ ಅಂತ ಹೇಳಿ ಕರೀತಾರೆ, ಅಂದರೆ ಸ್ಪೀಡಾಗಿರುತ್ತೆ ಅನ್ನೋಂಥದ್ದು. ಹಾಗೆ ಯಾವ ಗ್ರಹ ವಕ್ರಗತಿಯನ್ನು ಬಿಟ್ಟು ಮುಂದೆ ಚಲಿಸುವುದೋ ಆ ಗ್ರಹವನ್ನು ಮಾರ್ಗಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ವಕ್ರಿ ಗ್ರಹಗಳ ಸಂಚಾರದ ಅವಧಿ ಎಷ್ಟಿರುತ್ತೆ ಅನ್ನೋಂಥದ್ದನ್ನು ನೋಡೋದಾದರೆ, ಬುಧ ವಕ್ರಿ ಆದರೆ 10-24 ದಿನಗಳು, ಶುಕ್ರ ವಕ್ರಿ ಆದರೆ 40-45 ದಿನಗಳು, ಕುಜ ವಕ್ರಿ ಆದರೆ 60-80 ದಿನಗಳು, ಗುರು ವಕ್ರಿ ಆದರೆ 120 ದಿನಗಳು, ಮತ್ತು ಶನಿ ವಕ್ರಿ ಆದರೆ 135 ದಿನಗಳು. ಇಲ್ಲಿ ಶನಿ ಅಸ್ತಂಗತನಾದಾಗ 38 ದಿನಗಳ ನಂತರ ಉದಯವಾಗ್ತಾನೆ, ಉದಯಿಸಿದ 135 ದಿನದ ನಂತರ ರುಜುವಾಗ್ತಾನೆ, ಅಂದರೆ ಸರಿಯಾದ ಸಂಚಾರಕ್ಕೆ ವಾಪಸ್ಸು ಬರ್ತಾನೆ. ರುಜುವಾದ 105 ದಿನ ಪುನಃ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗ್ತಾನೆ. ಇಲ್ಲಿ ಶನಿ ವಕ್ರಿಗತಿಗೆ ಬಂದ ಮೇಲೆ 5 ದಿನಗಳ ಕಾಲ ಹಿಂದೆ ಮುಂದೆ ಸ್ಥಿರವಾಗಿರ್ತಾನೆ, 140 ದಿನಗಳವರೆಗೆ ವಕ್ರಿಯಾಗಿರ್ತಾನೆ. ಹಾಗಾಗಿ ಈ ವಕ್ರಗ್ರಹಗಳು ಅಂದರೆ ಈ ಗ್ರಹಗಳ ವಕ್ರಿ ಚಲನೆ ಯಾಕಾಗತ್ತೆ, ಮತ್ತು ಅಸ್ತಂಗತರಾಗುವಂಥ ಗ್ರಹರು ಕೊಡುವಂಥ ಬಲಾಬಲಗಳೇನು ಅನ್ನೋಂಥದ್ರ ಬಗ್ಗೆ ಈ ದಿನದ ಕಾರ್ಯಕ್ರಮದಲ್ಲಿ ನೋಡಿದ್ವಿ. ಅಂದರೆ ಇದು ಸ್ಥೂಲವಾಗಿ ಒಂದು ನಿಷ್ಕರ್ಷ ಮಾಡಬೇಕಾಗಿರುವಂಥ ವಿಚಾರ. ಈಗಾಗಲೇ ನಾವು ಹೇಳಿದಾಗೆ ಶನಿ ವಕ್ರಾರಂಭ ಆಗಿದೆ, ಬುಧ ವಕ್ರಾರಂಭ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಇವರು ಕೊಡುವಂಥ ಫಲಾಫಲಗಳಲ್ಲಿ ಸ್ವಲ್ಪ ಮಧ್ಯಮವಾಗುತ್ತೆ, ಅಷ್ಟು ಉಗ್ರವಾದಂಥ ಫಲಗಳನ್ನು ಶುಭ ಫಲಗಳನ್ನು ನೇರವಾಗಿ ಕೊಡಲ್ಲ ಅನ್ನೋಂಥದ್ದನ್ನು ಇಲ್ಲಿ ತಿಳಿಯಬೇಕಾದಂಥ ಅಂಶ ವೀಕ್ಷಕರೇ. ಇನ್ನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಭೇಟಿ ಮಾಡೋಣ. ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿದೆ ಅನ್ನೋಂಥದ್ದನ್ನು ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಸಮಯ ಬಹಳ ಪ್ರಯೋಜನಕಾರಿಯಾದಂತಹ ಸಮಯ. ಅದರಲ್ಲೂ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳಿದೆಯಲ್ಲ, ಇದು ನಿಮಗೆ ತುಂಬ ಅನುಕೂಲಗಳನ್ನು ಕಲ್ಪಿಸುವಂತಹ ಸಮಯ, ತುಂಬ ಪ್ರಯೋಜನಕಾರಿ ಆಗುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಕೆಲಸ ಬಹಳ ಪ್ರಯೋಜನಕ್ಕೆ ಬರುವಂಥ ಕೆಲಸಗಳೇ. ಹಾಗೆ ನಿಮ್ಮ ಬುದ್ಧಿವಂತಿಕೆಯ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೀತೀರಿ. ಎಲ್ಲಿ ಇಂಟೆಲಿಜೆನ್ಸನ್ನು ಉಪಯೋಗಿಸಿ ಮಾಡುವಂಥ ಕೆಲಸಗಳಿದೆಯಲ್ಲ, ಇಲ್ಲಿ ಹಾರ್ಡ್ ವರ್ಕ್ಗಿನ್ನ ಸ್ಮಾರ್ಟ್ ವರ್ಕ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಆಗಿ ಬರುತ್ತೆ, ಚೆನ್ನಾಗಿ ಕ್ಲಿಕ್ ಆಗುತ್ತೆ ಈ ದಿನದಲ್ಲಿ. ಆ ದಿಸೆಯಲ್ಲಿ ಕುಟುಂಬದಲ್ಲಿ ಒಂದು ಶಾಂತಿ, ಸಂತೋಷ, ನೆಮ್ಮದಿಯ ವಾತಾವರಣ ಇದೆ.
ಹಾಗೆ ಆರ್ಥಿಕವಾಗಿ ಲಾಭ ಇರುವಂಥದ್ದು, ವ್ಯಾಪಾರ ವ್ಯವಹಾರಗಳು ಈ ದಿನ ಚೆನ್ನಾಗಿ ನಡೆಯುತ್ತೆ, ಹಣಕಾಸಿನ ಚಟುವಟಿಕೆ ಬಹಳ ಗ್ರ್ಯಾಂಡ್ ಆಗಿರುತ್ತೆ. ಈ ದಿನದಲ್ಲಿ ಸ್ವಲ್ಪ ಹಣ ನಿಮ್ಮ ಕೈ ತುಂಬ ಬರುವಂಥ ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಸಮಯ ಕೂಡ ತುಂಬ ಒಳ್ಳೆಯದಾಗಿದೆ, ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ, ವಿಶೇಷವಾಗಿ ಸಣ್ಣ ಪ್ರಯತ್ನ ಮಾಡಿದ್ರೂ ಬಹುದೊಡ್ಡ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಕುಟುಂಬದಲ್ಲಿರುವಂತಹ ಹಿರಿಯರ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಭಾವನಾತ್ಮಕವಾಗಿ ಇರುವಂಥದ್ದು, ಭಾವನೆಗಳಿಗೆ ತುಂಬ ಬೆಲೆಯನ್ನು ಕೊಡುವಂತಹ ದಿನವಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಸ್ನೇಹಿತರು ಬಂಧುಗಳು ನಿಮಗೆ ಸಮಯೋಚಿತವಾಗಿ ಸಹಾಯವನ್ನು ಮಾಡುವಂಥದ್ದು, ಅದು ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಪೂರೈಸಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಟ್ಟಾರೆ ಈ ದಿನ ಬಹಳ ಅನುಕೂಲಕರವಾದಂಥ ದಿನ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ನೋಡಿ ಬೇರೆ ಯಾರದ್ದೋ ಬೆಂಬಲದಿಂದ ಪೂರ್ಣವಾಗುತ್ತೆ. ಹಾಗಾಗಿ ನಿಮ್ಮ ಎಫರ್ಟ್ ಅನ್ನುವಂಥದ್ದು ಇದೆ, ಆದರೆ ಬಲವಾದ ಒಂದು ಕಾರ್ಯಕಾರಣ ಸಂಬಂಧ ಇದ್ದು ಕೆಲಸಗಳನ್ನು ಮುನ್ನಡೆಸುವಂಥವರು ಬೇರೊಬ್ಬರಾಗಿರ್ತಾರೆ. ಹಾಗಾಗಿ ನಿಮ್ಮ ಆಶ್ರಯದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳು ಈ ದಿನ ತುಂಬ ಯಶಸ್ವಿಯಾಗಿ ನಡೆಯುತ್ತೆ, ತುಂಬ ಲಾಭ ಇದೆ. ಹಾಗೆ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ, ಯಾವುದೇ ಒಂದು ಚಟುವಟಿಕೆಯಲ್ಲೂ ಕೂಡ ಈ ದಿನ ಬಹಳ ವಿವೇಚನೆಯಿಂದ ಮುಂದುವರಿಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಆಲಸ್ಯ, ಅಸಡ್ಡೆ, ಸೋಮಾರಿತನ ಏನಾದರೂ ಕಾಡ್ತಾ ಇದ್ದರೆ ನಿಮಗೆ ಈ ಸಂದರ್ಭ ಸ್ವಲ್ಪ ಸೋಲುಂಟಾಗುವಂಥದ್ದಾಗತ್ತೆ. ಹಾಗಾಗಿ ಹೈಯೆಸ್ಟ್ ಅಲರ್ಟ್ನೆಸ್ ಈ ದಿನ ನಿಮಗೆ ಬೇಕಾಗಿದೆ. ಹಾಗೆ ಬಹಳ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸಗಳು ಈ ದಿನ ಪೂರ್ಣವಾಗುತ್ತೆ. ಅಂಥ ಕೆಲಸಗಳನ್ನೇ ಪ್ರಿಯಾರಿಟೈಸ್ ಮಾಡ್ಕೊಳ್ತೀರಿ. ಆ ಕೆಲಸಗಳು ಪೂರ್ಣ ಆಗಲಿಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ಕೊಳ್ತೀರಿ. ಇದು ಬಹಳ ವಿಶೇಷವಾಗಿ ಈ ದಿನ ನಿಮ್ಮಿಂದ ಆಗುವಂತಹ ಒಂದು ಕಾರ್ಯ. ಇನ್ನು ಉದ್ಯೋಗದ ದಿಕ್ಕಿನಲ್ಲಿ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಯಾರು ಉದ್ಯೋಗವನ್ನು ಹುಡುಕ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆಯ ಆಪರ್ಚುನಿಟೀಸ್ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಆದರೆ ನಿಮ್ಮ ಮಾತು ಈ ದಿನ ನಿಮಗೆ ಸ್ವಲ್ಪ ಮುಳುವಾಗುವಂಥದ್ದು, ಕಠೋರ ಮಾತಿನಿಂದ ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಸುತ್ತಮುತ್ತಲಿರುವಂಥವರು ತಾತ್ಕಾಲಿಕವಾಗಿ ದೂರ ಹೋಗುವಂತಹ ಸಂದರ್ಭ, ಅವರು ಕೂಡ ಒಕ್ರಿಯಾಗ್ಬಿಡ್ತಾರೆ. ಅವರ ಸ್ವಭಾವದಲ್ಲೂ ಕೂಡ ಸ್ವಲ್ಪ ವ್ಯತಿರಿಕ್ತ ಭಾವಗಳನ್ನು ಕಾಡುವಂಥದ್ದಾಗುತ್ತೆ. ಏಕೆಂದರೆ ನಿಮ್ಮಿಂದ, ನಿಮ್ಮ ಮಾತಿನಿಂದ ಅವರಿಗೆ ಬೇಸರ ಆದಾಗ ಅವರು ಕೂಡ ಅವರ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಳ್ತಾರೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರಿಗಳಿಗೆ ಅನುಕೂಲವಾಗುವಂತಹ ಸಂದರ್ಭ ಇದು, ಆದರೆ ಖರ್ಚಿನ ಬಾಬ್ತು ಹೆಚ್ಚಾಗುವಂಥದ್ದಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಅಪರಿಚಿತರನ್ನು ನಂಬಬೇಡಿ. ಅವರಿಂದ ಏನೋ ಒಂದು ಮೋಸ ಆಗುವಂಥದ್ದು, ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ ಬಿಸ್ನೆಸ್ಸಲ್ಲಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ಶ್ರೀದೇವಿ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ಚಂದ್ರ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಅಂತ ಹೇಳಿದ್ರೆ ದುಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು, ಅದರಲ್ಲೂ ಆರೋಗ್ಯದಲ್ಲಿ, ಅದರಲ್ಲೂ ಪ್ರಯಾಣದಲ್ಲಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ವಿಶೇಷ ಗೌರವ ಸಿಕ್ಕುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮನ್ನು ಗುರುತಿಸುವಂಥದ್ದು ನಿಮ್ಮ ಕೆಲಸಗಳಿಂದ ಬಂದಂಥ ಒಂದು ಫಲಿತಾಂಶಗಳಿಂದ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಗೌರವ, ಯಶಸ್ಸು, ಹಾಗೆ ನಿಮಗೆ ಸಲ್ಲಬೇಕಾದಂತಹ ಒಂದು ಸ್ಥಾನಮಾನಗಳು ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಪ್ರೀತಿಪಾತ್ರರು ನಿಮ್ಮ ಕೈ ಹಿಡಿಯುವಂಥದ್ದು, ಕಷ್ಟದಲ್ಲಿ ಒಬ್ಬರು ಕೈ ಹಿಡಿದಾಗ ಅವರನ್ನು ಸ್ಮರಣೆ ಮಾಡುವಂಥದ್ದು ಮನುಷ್ಯ ಧರ್ಮ, ಅಂಥ ಒಂದು ಪ್ರಸಂಗ ಈ ಸಂದರ್ಭದಲ್ಲಿ ಒದಗಿ ಬರ್ತಾ ಇದೆ. ಇನ್ನು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುವಂತಹ ಸಂದರ್ಭ ಇದೆ. ಕೆಲಸಗಳು ಅಗಾಧವಾಗಿದೆ, ಆದರೂ ಕೂಡ ಕೆಲಸವನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನ ಅನ್ನುವಂಥದ್ದು ನಡೆಸ್ತಾ ಇದ್ದೀರಿ. ಹಾಗೆ ಭವಿಷ್ಯದಲ್ಲಿ ಕೆಲವು
ನಿಮ್ಮ ಚಟುವಟಿಕೆಗಳು, ನಿಮ್ಮ ಕೆಲಸ ಕಾರ್ಯಗಳು ತುಂಬ ಪ್ರಯೋಜನಕ್ಕೆ ಬರುವಂಥದ್ದು. ಹಾಗಾಗಿ ನಾಳಿನ ಒಂದು ಆಲೋಚನೆ ಈ ದಿನವೇ ಮಾಡುವಂಥದ್ದು, ಅದಕ್ಕೆ ಪೂರಕವಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಕಾಣಿಸ್ತಾ ಇದೆ. ಇನ್ನು ವಿಶೇಷವಾಗಿ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂತಹ ತವಕ ಕೆಲವರಲ್ಲಿದೆ. ಜೊತೆಗೆ ಯಾವುದೇ ಒಂದು ಹಣಕಾಸಿನ ಚಟುವಟಿಕೆ, ಬಂಡವಾಳ ಹೂಡುವಂಥದ್ದು ಅಥವಾ ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಸಂಕಲ್ಪ ಮಾಡಿಕೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ಮುಂದುವರಿರಿ, ಒಳ್ಳೆಯದಾಗತ್ತೆ. ಆದರೆ ತಜ್ಞರನ್ನು ಭೇಟಿ ಮಾಡುವಂಥದ್ದು, ಆಯಾ ಕ್ಷೇತ್ರದಲ್ಲಿ ಪರಿಣತರು ಅನ್ನಿಸ್ಕೊಂಡಿರುವಂಥವ್ರನ್ನ ನೀವು ಸಲಹೆ ಮಾರ್ಗದರ್ಶನಕ್ಕಾಗಿ ಈ ಸಂದರ್ಭದಲ್ಲಿ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ನೀವು ವಿಷ್ಣು ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ, ಮನಕಾರಕನಾದಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿ ಇದ್ದಾನೆ. ಕುಟುಂಬದ ಸೌಖ್ಯ ಬಹಳ ಚೆನ್ನಾಗಿದೆ, ಬಹಳ ಆರಾಮವಾಗಿರ್ತೀರಿ. ಈ ದಿನದಲ್ಲಿ ಪರಸ್ಪರ ಸಹಾಯ ಸಹಕಾರ ಬಹಳ ವಿಶೇಷವಾಗಿ ನಿಮಗೆ ದೊರೆಯುವಂಥದ್ದಾಗತ್ತೆ. ಹಾಗೆ ಕೆಲವರಿಗೆ ಚಿಂತೆಯ ಸಮಯ, ಏನೋ ಮನಸ್ಸಿನಲ್ಲಿದ್ದು ಒಂದು ಚಿಂತೆ ನಿಮ್ಮನ್ನು ಕಾಡುವಂಥದ್ದಾಗ್ತಾ ಇದೆ. ಹಾಗೆ ರಾಶಿ ಪರಿವರ್ತನೆ ಕೆಲವೊಮ್ಮೆ ನೋಡಿ ವಿಶೇಷವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳು, ಅದರಲ್ಲೂ ಸ್ನೇಹಿತರ ಒತ್ತಾಯಕ್ಕೆ ಮಣಿದು ಬೇರೆ ಎಲ್ಲಾದರೂ ಆಹಾರ ಸೇವನೆ ಅನ್ನುವಂಥದ್ದು ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಯಾವುದೇ ಒಂದು ಕೆಲಸವನ್ನಾಗಲಿ ಆತ್ಮವಿಶ್ವಾಸದಿಂದ ನಿರ್ವಹಣೆ ಮಾಡಬೇಕು. ಎಲ್ಲೋ ಒಂದು ಕಡೆ ಕೆಲವು ಕೆಲಸಗಳಲ್ಲಿ ಆತ್ಮವಿಶ್ವಾಸದ ಕೊರತೆ ಇದ್ದ ಕಾರಣದಿಂದ ಹಿನ್ನಡೆ ಉಂಟಾಗಿರುವಂಥದ್ದನ್ನು ಕೂಡ ನೋಡಿದ್ದೀರಿ. ಆದರೆ ಈ ದಿನದಲ್ಲಿ ಪಡ್ಕೊಳ್ಳುವಂಥ ಅಥವಾ ನೀವು ಪ್ರಾರಂಭ ಮಾಡುವಂತಹ ಕೆಲವೇ ಕೆಲಸಗಳು ಯಶಸ್ವಿಯಾಗಬೇಕು. ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಯಾವುದೇ ಒಂದು ಶತ್ರುವನ್ನಾಗಲಿ ಅಥವಾ ದುಷ್ಟ ಜಂತುಗಳನ್ನಾಗಲಿ ನಿರ್ಲಕ್ಷ್ಯ ಮಾಡಬಾರ್ದು. ಅದು ಯಾವಾಗಲೂ ಕೂಡ ನಮಗೆ ಏನಾದರೂ ಒಂದು ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ನೋಡಿದಾಗ ಅದರಿಂದ ದೂರ ಇರ್ತೀವಿ. ಹಾಗೆ ಸ್ವಲ್ಪ ಅಲರ್ಟಾಗಿ ಕೂಡ ಇರಲಿಕ್ಕೆ ಅವಕಾಶ ಆಗುತ್ತೆ. ಹೆಚ್ಚು ಕಠಿಣ ಪರಿಶ್ರಮದ ನಂತರ ಕೂಡ ಸರಿಯಾದ ಫಲಿತಾಂಶ ಈ ದಿನ ಬರುವಂಥದ್ದಾಗತ್ತೆ. ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಉಂಟಾಗುವಂತಹ ಸಂದರ್ಭ. ಹಾಗೆ ಮನಸ್ಸನ್ನು ಶಾಂತವಾಗಿಡಬೇಕಿದ್ರೆ ಧ್ಯಾನ, ಯೋಗ, ಪ್ರಾಣಾಯಾಮ ಬಹಳ ಮುಖ್ಯವಾಗಿ ನಮಗೆ ಅನುಕೂಲಕ್ಕೆ ಬರುವಂಥದ್ದು. ಆ ನಿಟ್ಟಿನಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ತುಂಬ ಒಳ್ಳೆಯ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾದಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಿತಾಂಶ ನಿಮಗೆ ತುಂಬ ಸಮಾಧಾನವನ್ನು ತರುವಂತಹ ದಿನ. ಹಾಗೆ ಈ ದಿನದಲ್ಲಿ ನೋಡಿ, ನಿಮ್ಮ ಕೆಲಸಗಳು ಆಗದೇ ಇದ್ದಾಗ ಬೇರೆಯವರನ್ನು ಹಳೆಯುವಂಥದ್ದಲ್ಲ, ನಿಮ್ಮ ಕೆಲಸಗಳು ಎಲ್ಲಿ ಹಿನ್ನಡೆ ಉಂಟಾಗುತ್ತೋ ಅದಕ್ಕೆ ಕಾರಣ ನೀವೇ ಅನ್ನುವಂಥ ಸತ್ಯವನ್ನು ಒಪ್ಪಿಕೊಳ್ಳುವಂಥ ದಿನ ಇದು. ಹಾಗಾಗಿ ಈ ದಿನ ಕೆಲಸಗಳಲ್ಲಾಗಲಿ, ಚಟುವಟಿಕೆಗಳಲ್ಲಾಗಲಿ, ಕಾರ್ಯಗಳಲ್ಲಾಗಲಿ ತುಂಬ ಬದಲಾವಣೆಯನ್ನು ನಿರೀಕ್ಷೆ ಮಾಡುವಂತಹ ಸಂದರ್ಭ ಇದೆ. ಹಾಗಾಗಿ ಫಲಿತಾಂಶ ಶೀಘ್ರವಾಗಿ ಬೇಕು, ಅನುಕೂಲಕರವಾಗಿರಬೇಕು, ಹಾಗೆ ನೆಮ್ಮದಿಯಾಗಿರಬೇಕು ಈ ದಿನದಲ್ಲಿ ಅನ್ನುವಂಥ ಒಂದು ಅಜೆಂಡಾ ಇಟ್ಟು ಈ ದಿನವನ್ನು ನೀವು ಪ್ರಾರಂಭ ಮಾಡ್ತೀರಿ, ಯಶಸ್ವಿ ಆಗ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ವೈವಾಹಿಕ ಜೀವನ ಸುಮಧುರವಾಗಿ ಇರುವಂಥದ್ದು. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಬಹಳ ವಿಶೇಷವಾಗಿ ನಿಮ್ಮನ್ನು ಅರ್ಥೈಸ್ಕೊಳ್ತಾರೆ. ಈ ದಿನದಲ್ಲಿ ಬೇಕು ಬೇಡಗಳನ್ನು ಪೂರೈಸಲಿಕ್ಕೆ ಒಂದು ರೀತಿಯಲ್ಲಿ ಕಮಿಟೆಡ್ ಆಗಿ ಕೆಲಸ ಮಾಡುವಂಥದ್ದು ಕೂಡ ಇದೆ ಅವರಿಂದ. ಹಾಗೆ ಅವಿವಾಹಿತರ ಪ್ರೇಮ ಸಂಬಂಧ ಮದುವೆಯ ಹಂತವನ್ನು ತಲುಪಲಿವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರು ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಈಗಾಗಲೇ ತೊಡಗಿಸ್ಕೊಂಡಿರುವಂಥವ್ರು ನಿಮ್ಮನ್ನು ನೀವು ಅಂತಹ ಸಂದರ್ಭದಲ್ಲಿ ಸ್ವಲ್ಪ ವಿವಾಹದ ಬಗ್ಗೆ ಪ್ರಸ್ತಾವನೆಯ ಕೂಡ ಆಗುವಂತಹ ಸಾಧ್ಯತೆ ಇದೆ. ಇನ್ನು ವಿವಾಹಿತರ ಮದುವೆಯಲ್ಲಿನ ತೊಂದರೆಗಳು ನಿವಾರಣೆಯಾಗುವಂಥದ್ದು.
ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗಿದ್ದಲ್ಲಿ ಅದು ನಿವಾರಣೆಯಾಗಿ ತಿಳಿಯಾಗಿ ಈ ಸಂದರ್ಭದಲ್ಲಿ ಬಹಳ ಲವಲವಿಕೆಯಿಂದ ಇರ್ತೀರಿ, ಚುರುಕಾಗಿರ್ತೀರಿ ಈ ದಿನ. ಯಾಕೆಂದರೆ ಗುರುತರವಾದಂತಹ ಸಮಸ್ಯೆಯೊಂದು ಬಗೆಹರಿಯುತ್ತಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಅನ್ನುವಂಥದ್ದು ಇದೆ ಈ ದಿನದಲ್ಲಿ. ಆದಾಯ ಉತ್ತಮವಾಗಿದೆ, ಹಾಗಾಗಿ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕೂಡ ಈ ದಿನ ತೋರಿಸ್ಬೇಕು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಬಹಳ ಪ್ರಯಾಸ ಪಡುವಂಥ ದಿನ. ತುಂಬ ಕೆಲಸವನ್ನು ಮಾಡಬೇಕು, ಕೆಲಸದ ಒತ್ತಡ ಜಾಸ್ತಿ ಇರುವಂಥದ್ದು. ಹಾಗಾಗಿ ನಡು ನಡುವೆ ವಿಶ್ರಾಂತಿಯನ್ನು ಪಡೆದು ಕೆಲಸವನ್ನು ಮುಂದುವರಿಸುವಂತಹ ಸಂದರ್ಭ ಬರಬಹುದು. ಸ್ವಲ್ಪ ದೈಹಿಕವಾಗಿ ಮಾನಸಿಕವಾಗಿ ಒತ್ತಡವನ್ನುಂಟು ಮಾಡುವಂಥ ಕೆಲಸಗಳು, ಅದರಲ್ಲೂ ಉದ್ಯೋಗಿಗಳಾಗಿದ್ದರೆ ಉದ್ಯೋಗಸ್ಥರಿಗೆ ಈ ದಿನ ಮೇಲಧಿಕಾರಿಗಳಿಂದ ಯಾವುದೋ ಒಂದು ವಿಚಾರಕ್ಕಾಗಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನದಲ್ಲಿ ಕಮ್ಯುನಿಕೇಷನನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು. ಸಂವಹನದಿಂದಲೇ ಏನೆಲ್ಲ ಅವಘಡಗಳಾಗತ್ತೆ ಅನ್ನುವಂಥದ್ದಕ್ಕೆ ಇದು ಕೂಡ ಒಂದು ಸಾಕ್ಷಿಯಾಗತ್ತೆ. ಹಾಗೆ ಈ ದಿನ ಲಾಭದ ಪರಿಸ್ಥಿತಿಗಳನ್ನು ನೋಡುವಂಥ ಸಂದರ್ಭ ವ್ಯಾಪಾರಸ್ಥರು ವ್ಯವಹಾರಸ್ಥರು. ಏಕೆಂದರೆ ಈ ಬುಧನ ಈ ಚಲನೆಯಲ್ಲಿ ಬದಲಾವಣೆ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆಯನ್ನು ತರ್ತಾ ಇದೆ. ಇನ್ನು ವಿಶೇಷವಾಗಿ ದೀರ್ಘಕಾಲದ ಕಾಯಿಲೆಗಳು ಬಳಲ್ತಾ ಇರುವಂಥವರು ಕಾಯಿಲೆಗಳಿಂದ ಗುಣಮುಖರಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಸ್ವಲ್ಪ ಚೇತರಿಕೆ, ಸ್ವಲ್ಪ ಲವಲವಿಕೆ ಅನ್ನುವಂಥದ್ದು ಅವರಲ್ಲಿ ಕಾಣ್ತಾ ಇದೆ. ಹತ್ತಿರದ ಶತ್ರುಗಳಿಂದ ಎಚ್ಚರವಾಗಿರಬೇಕು ಈ ದಿನ. ಏಕೆಂದರೆ ನಿಮಗೆ ಎಲ್ಲೋ ಒಂದು ಕಡೆ ಲಾಭ ಬಂದಿದೆ ಅಂತ ಗೊತ್ತಾದರೆ ಅದನ್ನು ಹೇಗಾದರೂ ಮಾಡಿ ಖರ್ಚು ಮಾಡಿಸ್ಬೇಕು ಅನ್ನುವಂಥ ಹುನ್ನಾರದಲ್ಲಿ ಅವರು ಇರ್ತಾರೆ. ಸ್ವಲ್ಪ ಅಲರ್ಟ್ ಆಗಿರಿ. ಹಾಗೆ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಬಹಳ ಒಳ್ಳೆಯದು ಈ ದಿನದಲ್ಲಿ. ಅದರಲ್ಲೂ ವೆಚ್ಚದ ಬಾಬ್ತನ್ನು ಕಡಿಮೆ ಮಾಡಿಕೊಂಡು, ಇನ್ನು ವಿಶೇಷವಾಗಿ ಆ ಸೇಫ್ಟಿ ಮೆಜರ್ಸ್ ಏನೇನಿದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿ ಅಳವಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಭಾವನೆಗಳಿಗೆ ಅಥವಾ ನಿಮ್ಮ ಒಂದು ಕೆಟ್ಟ ಆಲೋಚನೆಗಳಿರ್ಬೋದು ಅಥವಾ ಹಿನ್ನಡೆಯನ್ನು ಅನುಭವಿಸಿರುವಂಥ ಕೆಲವು ವಿಚಾರಗಳಿರ್ಬೋದು, ಇದನ್ನು ಈ ದಿನ ಸ್ವಲ್ಪ ಸರಿಪಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ, ತುಲಾರಾಶಿಯವರು ಈ ದಿನ ಜೀವನದಲ್ಲಿ ಶಾಂತಿ ನೆಮ್ಮದಿ ಬೇಕು, ಜೀವನವನ್ನು ಅರ್ಥಗರ್ಭಿತವಾಗಿ ಮಾಡಿಕೊಳ್ಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಜ್ಞಾನೋದಯ ಆಗುವಂಥ ದಿನ ಇದು. ಇದ್ದಕ್ಕಿದ್ದಾಗೆ ನಿಮ್ಮ ಮನಸ್ಸಿಗೆ ಇಂಥ ಆಲೋಚನೆಗಳು ಬರುತ್ತೆ. ಇಲ್ಲಿಯವರೆಗೆ ಹೇಗಿದ್ದರೂ ಪರವಾಗಿಲ್ಲ ಜೀವನ ಅಂತ ಅಂದ್ಕೊಳ್ಳೋವಂಥವರು ಈ ಸಂದರ್ಭದಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿರಲಿ ಜೀವನ ಅನ್ನುವಂಥ ಬಯಕೆ ನಿಮಗೆ ಮೂಡುವಂಥದ್ದು. ಅದಕ್ಕಾಗಿ ಯಾರು ಒಂದು ರೋಲ್ ಮಾಡೆಲನ್ನು ಇಟ್ಕೊಂಡು ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅವರಿಂದ ತುಂಬ ಪ್ರೇರೇಪಣೆಯನ್ನು ಹೊಂದುವಂತಹ ದಿನ ಇದು. ಹಾಗೆ ವಿಶೇಷವಾಗಿ ಬುಧಗ್ರಹದ ಪರಿವರ್ತನೆ ನಿಮಗೆ ಸಂತೋಷ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತೆ. ಈ ಒಂದು ನಿಟ್ಟಿನಲ್ಲಿ ವ್ಯಾಪಾರದಲ್ಲಿ ವ್ಯವಹಾರಗಳಲ್ಲಿ ಲಾಭದಾಯಕವಾದಂತಹ ಒಂದು ಅಂಶವನ್ನು ಕಾಣುವಂತಹ ಸಂದರ್ಭ. ಹಾಗಾಗಿ ವ್ಯಾಪಾರಸ್ಥರು ತುಂಬ ಲಾಭವನ್ನು ಮಾಡಿಕೊಳ್ಳುವಂಥ ದಿನ ಇದು. ಹಾಗೆ ಸ್ನೇಹಿತರಿಂದ ಸಮಯೋಚಿತವಾದಂತಹ ಸಹಾಯ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಸಮಯ ಉತ್ತಮವಾಗಿದೆ. ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಿರೋವಂಥವ್ರಿಗೆ ಒಳ್ಳೆಯ ದಿನ. ಆದರೆ ಸಾಧನೆಯನ್ನು ಮಾಡುವಂಥ ಮನಸ್ಸನ್ನು ಈ ದಿನ ಇಟ್ಕೊಳ್ಬೇಕು. ಅದಕ್ಕೆ ಸಪೋರ್ಟಿವಾಗಿ ಯಾರಾದರೂ ಒಬ್ಬರು ಬರ್ತಾರೆ, ಆದರೆ ನೀವು ಕೆಲಸವನ್ನು ಮೊದಲು ಪ್ರಾರಂಭ ಮಾಡಿ ತದನಂತರದಲ್ಲಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ ಒಳ್ಳೆಯದಾಗತ್ತೆ ಈ ದಿನದಲ್ಲಿ. ನೋಡಿ, ವಿಶೇಷವಾಗಿ ನಿಮ್ಮ ಪ್ರೀತಿ ಪಾತ್ರರ ಜವಾಬ್ದಾರಿಗಳೇನಿದೆ ಅದರಲ್ಲಿ ನಿಮ್ಮ ಪಾತ್ರ ಏನು, ಅವರಿಗೆ ನೀವು ಮಾಡುವಂಥ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಏನು, ಅದರೂ ಈ ಸಂದರ್ಭದಲ್ಲಿ ಒಂದು ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇಕಾಗುವಂಥ ಬೆಂಬಲ ಏನಿದೆ ಅದನ್ನು ವಿಶೇಷವಾಗಿ ನೀವು ನಿಮ್ಮ ಬಂಧುಗಳು ಅಥವಾ ಮಿತ್ರರ ಜೊತೆನೂ ಕೇಳ್ಕೊಳ್ತೀರಿ. ಇದರಿಂದ ಮನಸ್ಸಿಗೆ ಸಮಾಧಾನ,
ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನುಭವವನ್ನು ಕೂಡ ಈ ದಿನ ಮುಂದೆ ಮಾಡಿಕೊಳ್ಳುವಂಥದ್ದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನೀವು ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸಗಳಿಂದ ತುಂಬ ನೆಮ್ಮದಿ ಇದೆ. ಜೊತೆಗೆ ಯಶಸ್ಸು, ಕೀರ್ತಿ, ಸ್ಥಾನಮಾನ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಈ ಬುಧನ ಈ ರಾಶಿ ಪರಿವರ್ತನೆ ಏನಿದೆಯಲ್ಲ, ಇದು ವಿಶೇಷವಾಗಿ ನಿಮಗೆ ಒಳ್ಳೆಯ ಪರಿಣಾಮವನ್ನೇ ಬೀರ್ತಾ ಇದೆ. ಹಾಗೆ ನಿಮ್ಮ ತಾಯಿಯವರ ಆಶೀರ್ವಾದದಿಂದ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದ್ಭುತ ಯಶಸ್ಸು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹಾಗೆ ಕೆಲಸಗಳು ಹೆಚ್ಚಾಗ್ತಾ ಇದ್ದರೂ ಕೂಡ ತುಂಬ ಪ್ರಯೋಜನಗಳು ಕೂಡ ಇರುವಂಥದ್ದು. ಹಾಗಾಗಿ ಆ ಕೆಲಸದಿಂದ ಕಲಿಯುವಂಥ ಅನುಭವಗಳು ಬಹಳ ಅಗಾಧವಾಗಿ ಇರುವಂಥದ್ದು. ಹಾಗಾಗಿ ಕೆಲಸವನ್ನು ಕೊಟ್ಟರೂ ಅದನ್ನು ಮಾಡಬೇಕಲ್ಲಪ್ಪ ಅನ್ನುವಂಥ ಒಂದು ಶಾಪವನ್ನು ಕೊಡೋದರಿಂದ ನೀವು ಅದಕ್ಕಿಂತ ಹೆಚ್ಚಿನದಾಗಿ ಅನುಭವವನ್ನು ಗಳಿಸ್ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ. ಹಾಗೆ ಯಶಸ್ಸನ್ನು ಪಡೆಯುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಸ್ನೇಹಿತರ ಬಂಧುಗಳ ಬೆಂಬಲ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ಕೆಲಸ ಹೆಚ್ಚಾಗ್ತಾ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ಹಣಕಾಸಿನ ವೆಚ್ಚಗಳು ಕೂಡ ಜೊತೆ ಜೊತೆಯಾಗಿ ಆಗುವಂಥದ್ದು. ಅದರಿಂದ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಒಳ್ಳೆಯದು. ಆದರೆ ಮಾನಸಿಕ ಒತ್ತಡ ಈ ದಿನದಲ್ಲಿ ಜಾಸ್ತಿ ಇದೆ. ಚಂದ್ರ ಮೂರರಲ್ಲಿದ್ದಾಗ ನಿಮಗೆ ಉತ್ತಮ ಗೆಲುವು, ಒಳ್ಳೆಯ ಐಶ್ವರ್ಯ, ಸಂತೋಷ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗೆ ಉತ್ತಮ ಸ್ಥಿತಿಗೆ ಬದಲಾವಣೆ ಹೊಂದಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದವರಿಗೆ ಇದು ಪರ್ವಕಾಲ, ಸಮಯ ಬಹಳ ಚೆನ್ನಾಗಿದೆ. ಅಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಳ್ಳೋಂಥವರು ಈ ಕ್ರಮವನ್ನು ಅನುಸರಣೆ ಮಾಡಿ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನೀವು ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ಚಂದ್ರ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಎಳೆದಾಟ ಇದೆ, ಸ್ವಲ್ಪ ನಿಧಾನ ಆಗುವಂಥದ್ದು ಇದೆ. ಹಾಗೆ ಕೆಲವು ವಿಚಾರಗಳನ್ನು ತೀರ್ಮಾನ ಮಾಡಿಕೊಳ್ಳಲಿಕ್ಕೆ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ತೀರ್ಮಾನ ಮಾಡಬೇಕಾದಂಥವರು, ಅದೇ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೆಂಬಲ ಕೊಡುವಂಥವರು ಈ ದಿನ ಸ್ವಲ್ಪ ದೂರದಲ್ಲಿದ್ದಾರೆ. ಹಾಗಾಗಿ ಅವರು ಹತ್ತಿರ ಬರುವವರೆಗೂ ಕೂಡ ಕೆಲಸ ಕಾರ್ಯಗಳನ್ನು ಆ ಬಾಬ್ತು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಎಲ್ಲ ಕೆಲಸ ಅರ್ಧಂಬರ್ಧ ಮಾಡೋದಕ್ಕಿಂತ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಬಹಳ ವಿಶೇಷವಾಗಿ ನಿಮ್ಮ ದಿನ ನಿಮಗೆ ಆಗಬೇಕಾಗಿರುವಂಥದ್ದು. ಹಾಗೆ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಸಂತೋಷ ಉಂಟಾಗುವಂಥದ್ದು. ಅದೇ ರೀತಿ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಇನ್ನು ಬುಧನ ಈ ರಾಶಿ ಚಿಹ್ನೆ ಬದಲಾವಣೆ ಏನಿದೆ ಅದು ನಿಮಗೆ ಉತ್ತಮ ಸಮಯವನ್ನು ತಂದುಕೊಡ್ತಾ ಇದೆ. ಯಾವುದೇ ಒಂದು ದೊಡ್ಡ ಕೆಲಸವನ್ನು ಪೂರ್ಣಗೊಳಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರೇರೇಪಣೆಯನ್ನು ಮಾಡಿಕೊಳ್ಳಿ. ಈ ಕೆಲಸ ನನ್ನಿಂದ ಆಗತ್ತೆ, ನಾನು ಮಾಡ್ತೀನಿ ಅನ್ನುವಂಥ ಒಂದು ಪಾಸಿಟಿವ್ ನೋಟಿಂದ ಕೆಲಸವನ್ನು ಪ್ರಾರಂಭ ಮಾಡಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಒಡಹುಟ್ಟಿದವರ ಸಹಾಯ ಸಹಕಾರ ಒದಗಿ ಬರುತ್ತೆ. ಇನ್ನು ದೈವ ಸಹಾಯದಿಂದ, ದೈವಾನುಗ್ರಹದಿಂದ ಈ ದಿನದ ಕೆಲಸಗಳನ್ನು ಬಹಳ ವಿಶೇಷವಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ. ಅದಕ್ಕಾಗಿ ಸರಿಯಾದ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ದೀರಿ. ಅಂತಹ ವ್ಯಕ್ತಿ ಈ ದಿನ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ನಿಮ್ಮ ಎದುರಿಗೆ ಬಂದು ನಿಲ್ತಾರೆ. ಹಾಗಾಗಿ ಅವರ ಟ್ಯಾಲೆಂಟನ್ನು ಪೂರ್ಣವಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನದಲ್ಲಿ ಆಗಲಿ. ಹಾಗೆ ಆರೋಗ್ಯ ಉತ್ತಮವಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲಕರವಾದಂತಹ ಸಮಯ ಇದ್ದರೂ ಕೂಡ ನಿಮ್ಮ ಸ್ನೇಹಿತರ ಪ್ರಭಾವದಿಂದ ಸ್ವಲ್ಪ ಕಾಲ ಹರಣ ಮಾಡುವಂತಹ ಸಾಧ್ಯತೆ ಇದೆ. ಎಚ್ಚರಿಕೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ.
ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ಮನಃಶಾಂತಿ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಪ್ರಗತಿ ಇದೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯ ಇದೆ. ದೈಹಿಕವಾಗಿ ಮಾನಸಿಕವಾಗಿ ಈ ದಿನ ಬಹಳ ಸದೃಢರಾಗಿರುವಂತಹ ಸಂದರ್ಭ. ಹಾಗಾಗಿ ಯಾವುದೇ ಕೆಲಸವನ್ನು ಕಾರ್ಯವನ್ನು ಮಾಡಲಿಕ್ಕೂ ಕೂಡ ತುಂಬ ಉತ್ಸಾಹದಲ್ಲಿ ಇರುವಂತಹ ದಿನ. ಹಾಗಾಗಿ ಹೈಪರ್ ಆ್ಯಕ್ಟಿವ್ ಆಗಿ ಇರುವಂತಹ ದಿನ. ಅದರಲ್ಲೂ ವಯಸ್ಸಾಗಿರುವಂತಹ ಹಿರಿಯರಿದ್ದರೆ ನೋಡಿ, ಒಳ್ಳೆಯ ಮಾರ್ಗದರ್ಶನ ನಿಮ್ಮಿಂದ ಸಿಕ್ಕತ್ತೆ. ಕಿರಿಯರು ಕೆಲಸ ಮಾಡುವಂತಹ ಉತ್ಸಾಹವನ್ನು ತೋರಿಸ್ತಾರೆ. ಹಾಗಾಗಿ ಹಿಂದಿನವರ ಅಂದರೆ ಹಿರಿಯರ ಒಂದು ಉತ್ಸಾಹವಾಗಲಿ ಅಥವಾ ಅವರ ಮಾರ್ಗದರ್ಶನವಾಗಲಿ, ಕಿರಿಯರ ಇಚ್ಛಾಶಕ್ತಿಯಾಗಲಿ, ಎರಡೂ ಕೂಡ ಬೆರೆತರೆ ಈ ದಿನ ಅದ್ಭುತವಾದಂತಹ ಕೆಲಸಗಳು ನಿಮ್ಮ ಕುಟುಂಬದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಬುಧನ ಸ್ಥಾನ ಪಲ್ಲಟ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡ್ತಾ ಇದೆ. ಹಾಗೆ ಕುಟುಂಬದಲ್ಲಿ ಒಂದು ಶಾಂತಿ ಸಂತೋಷ ಇರುವಂತಹ ಸಂದರ್ಭ ಇದು. ಆರ್ಥಿಕ ಪ್ರಗತಿ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಒತ್ತಡರಹಿತರಾಗಿ ಇರಬೇಕು ಈ ದಿನದಲ್ಲಿ. ಹೆಚ್ಚು ಟೆನ್ಷನ್ ಮಾಡಿಕೊಳ್ಬೇಡಿ. ಕೆಲಸಗಳು ಅದ್ರ ಪಾಡಿಗದಾಗಲಿ, ನಿಮಗೆ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಸುಳಿವು ನಿಮಗೆ ಸಿಕ್ಕತ್ತೆ ಈ ದಿನ. ಹಾಗೆ ಯಶಸ್ಸನ್ನು ಗಳಿಸುವಂತಹ ಸಂದರ್ಭ. ನಿಮ್ಮ ಆರೋಗ್ಯವನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬೇಡಿ ಈ ದಿನದಲ್ಲಿ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರು ಹೇಳುವಂಥ ಮಾತನ್ನು, ಹಾಗೆ ಅವರ ಒಂದು ಸಲಹೆಯನ್ನು ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ ಈ ದಿನ. ವಿಶೇಷವಾಗಿ ಕೌಟುಂಬಿಕ ಸೌಖ್ಯ ಇದೆ, ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇದೆ, ಒಳ್ಳೆಯ ಕಮ್ಯುನಿಕೇಷನ್ ಇದೆ ಈ ದಿನದಲ್ಲಿ. ಹಾಗೆ ಮನೆಗೆ ಯಾವುದೇ ವಸ್ತುವನ್ನು ತರುವಂಥ ಆಲೋಚನೆ ಇದ್ದರೂ ಕೂಡ ಅದರಲ್ಲಿ ನಿಮ್ಮ ಪತಿ ಅಥವಾ ಪತ್ನಿಯ ಸಹಮತವನ್ನು ಪಡೆದು ಮುಂದುವರಿಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ಶ್ರೀ ಕನಕಧಾರ ಸ್ತೋತ್ರವನ್ನು ಪಠನೆ ಮಾಡಿ, ಇಲ್ಲಾಂದರೆ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೂ ಕೂಡ ಈ ದಿನ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು. ಅದರಲ್ಲೂ ವಿದ್ಯಾರ್ಥಿಗಳು ಸ್ವಲ್ಪ ಸೋಮಾರಿತನವನ್ನು ಅನುಭವಿಸುವಂಥದ್ದಾಗತ್ತೆ. ಹಾಗಾಗಿ ಈ ದಿನದ ಕೆಲಸಗಳು ಹೆಚ್ಚಾಗಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು. ಹಾಗೆ ಒಳ್ಳೆಯ ಸಮಯ ನಿಮಗೆ ಈ ಸಂದರ್ಭದಲ್ಲಿ. ಹಾಗಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಳ್ಳುವಂಥವ್ರಿಗೆ ಉತ್ತಮವಾದಂಥ ಫಲಿತಾಂಶ ಸಿಕ್ಕತ್ತೆ. ಜೊತೆಗೆ ಈ ದಿನ ಯಾರಿಗೆ ಗುರುಬಲ ಇದೆ ಅಥವಾ ಯಾರು ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತಾರೆ, ಅನುಭವ ಇದೆ ಅಂಥವರ ಒಂದು ಸಂಪರ್ಕ ಈ ದಿನ ನಿಮಗೆ ಸಾಧ್ಯವಾಗುತ್ತೆ. ಇದರಿಂದ ಅವರ ಸಮ್ಮುಖದಲ್ಲಾಗುವಂತಹ ಕೆಲಸಗಳು ತುಂಬ ಯಶಸ್ಸನ್ನು ತಂದುಕೊಡತ್ತೆ. ಹಾಗಾಗಿ ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂತಹ ಕೆಲಸಗಳು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯಾಪಾರ ವ್ಯವಹಾರಗಳು ಈ ದಿನ ಹೆಚ್ಚಾಗಿ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಹಾಗೆ ಮನೆಯಲ್ಲಿರುವಂಥ ಕುಟುಂಬಸ್ಥರಿಂದ ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಒಂದು ಯೋಗ ಇದೆ. ಹಾಗೆ ಮಕ್ಕಳಿಂದ ಸಂತೋಷವನ್ನು ಪಡ್ತೀರಿ ಈ ದಿನದಲ್ಲಿ. ಹಾಗೆ ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ, ಅವರ ಒಂದು ಭಾವನೆಗಳಿಗೆ ಬಗ್ಗೆ ಸ್ವಲ್ಪ ತಡೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಅವರ ಒಂದು ಈಸಿ ಫ್ಲೋಗೆ ಎಲ್ಲೋ ಒಂದು ಕಡೆ ನೀವೇ ಸ್ಪೀಡ್ ಅಂಪಾಗಿ ನಿಂತ್ಕೊಳ್ಳುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಮನೆಯಲ್ಲಿ ಬೇಸರ, ಭಿನ್ನಾಭಿಪ್ರಾಯದ ವಾತಾವರಣ ಕೂಡ ಉಂಟಾಗಬಹುದು. ಆದರೂ ಕೂಡ ಅಂಥದ್ದ ಸಂದರ್ಭಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ನಿಮಗೆ ಸಾಮರ್ಥ್ಯ ಇದೆ. ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ ಈ ದಿನದಲ್ಲಿ. ಹಾಗೆ ವಿಶೇಷವಾಗಿ ಕುಟುಂಬದಲ್ಲಿರುವಂತಹ ಹಿರಿಯರ ಆರೋಗ್ಯವನ್ನು ನೋಡಿ. ವೈದ್ಯರು ಹೇಳುವಂತಹ ಸಲಹೆ ಸೂಚನೆಗಳನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಅವರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಹೇಳುವಂತಹ ಸಂದರ್ಭ ಇದು. ಹಾಗೆ ಸ್ವಲ್ಪ ಓಡಾಟ ಇರುತ್ತೆ ಈ ದಿನದಲ್ಲಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿ, ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಚಂದ್ರ ಲಾಭಸ್ಥಾನದಲ್ಲಿ ಇದ್ದಾಗ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತ ಯಶಸ್ಸನ್ನು ತರುತ್ತೆ. ಒಳ್ಳೆಯ ಹಣ ಸಂಪಾದನೆ ಇದೆ.
ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಈ ದಿನದಲ್ಲಿ, ಹಾಗೆ ಬಂಡವಾಳವನ್ನು ಹೂಡಬೇಕು ಅನ್ನೋಂಥ ಮನಸ್ಥಿತಿ ಇರೋಂಥವರು ಮುಂದುವರಿರಿ, ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ಸ್ನೇಹಿತರಿಂದ ಸುಖ ಇದೆ, ಬಂಧುಗಳಿಂದ ಸಮಯೋಚಿತವಾದಂತಹ ಸಹಕಾರ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಏಕಾಂಗಿ ಅಲ್ಲ, ಕೆಲಸ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ಬಂಧುಗಳು ಮಿತ್ರರು ಜೊತೆಯಲ್ಲಿದ್ದಾರೆ ಅನ್ನುವಂಥ ಒಂದು ಭಾವ ನಿಮಗೆ ಮೂಡುತ್ತೆ. ಹಾಗಾಗಿ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಹೊರಟೋಗತ್ತಿದ್ದೀನ. ಹಾಗೆ ಕೆಲವೊಮ್ಮೆ ನೋಡಿ, ಕಷ್ಟ ಸುಖಗಳನ್ನು ಒಬ್ಬರೇ ಕುಳಿತು ಅನುಭವಿಸುವಂತಹ ಸಾಧ್ಯತೆ ಇದ್ದಾಗ ಈ ದಿನ ಅದೇ ಕಷ್ಟ ಸುಖವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ಒಂದು ಮನಸ್ಥಿತಿ ಈ ದಿನ ನಿಮಗೆ ಬರುತ್ತೆ. ಹಾಗೆ ಯಾವುದೇ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಿದರೂ ಕೂಡ ಇದನ್ನು ಉತ್ತಮವಾದಂತಹ ಫಲಿತಾಂಶವನ್ನು ತರ್ತೀರಿ. ಹಾಗಾಗಿ ಸ್ಪರ್ಧಾತ್ಮಕ ಮನೋಭಾವ ಇರುವಂಥವ್ರಿಗೆ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ಅಥವಾ ಪರೀಕ್ಷೆಯನ್ನು ಬರೀಬೇಕು ಅನ್ನೋವಂಥ ಸಂಕಲ್ಪ ಹೊಂದಿರುವಂಥವ್ರಾಗಲಿ, ಒಟ್ಟಾರೆ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಇರುವಂಥವ್ರಿಗೆ ದಿನ ಒಳ್ಳೆಯ ದಿನ. ಸ್ಪರ್ಧೆಯಲ್ಲಿ ನಿಮ್ಮ ಗೆಲುವೆ ನಿಮಗೆ ಜಯವನ್ನು ತರುತ್ತೆ, ಸಂತೋಷವನ್ನು ತಂದುಕೊಡತ್ತೆ. ಹಾಗೆ ಈ ದಿನ ಸ್ವಲ್ಪ ಹಿತಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ಅವರಿಂದ ಏನಾದರೂ ಒಂದು ಪರಿವರ್ತನೆ ಆಗ್ಬಿಡ್ಬೋದು, ಏನೋ ಒಂದು ಕೆಟ್ಟದ್ದು ಘಟಿಸುವಂಥದ್ದು ಅವರ ಮುಖಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಮಾಡ್ತಾರೆ ಅವರು. ಹಾಗಾಗಿ ನಿಮ್ಮ ಒಂದು ಹಿತವನ್ನು ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಆಗುತ್ತೆ ಈ ದಿನ. ಹಾಗೆ ಚಿಂತನಶೀಲರಾಗಿ ಕೆಲಸ ಮಾಡುವಂತಹ ಸಂದರ್ಭ ಇದು, ಬಹಳ ವಿವೇಕ ಇದೆ. ಹಾಗೆ ಖರ್ಚು ವೆಚ್ಚಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಸ್ತ್ರೀಯರಿಂದ ಏನಾದರೂ ತಾಳ್ಮೆ ಕೆಡುವಂತಹ ಸಂದರ್ಭ ಬರಬಹುದು, ಅದರಿಂದ ನಿಮ್ಮ ಕೋಪ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಹಾಗೆ ವಿಶೇಷವಾಗಿ ಈ ದಿನ ಕುಟುಂಬಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಒಂದು ಇಚ್ಛಾಶಕ್ತಿ ಇದೆ, ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು ಇದೆ ಈ ದಿನದಲ್ಲಿ. ಹಾಗೆ ವಿಶೇಷ ಅಂತ ಹೇಳಿದ್ರೆ ಯಾವುದೇ ವಿಚಾರದ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ, ಎಲ್ಲವನ್ನ ಸೀರಿಯಸ್ ಆಗಿ ಈ ದಿನ ಪರಿಗಣನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ ತುಲಾ 2, ಸಿಂಹ ಧನಸ್ಸು 3, ಮಕರ 4, ಕರ್ಕಾಟಕ ವೃಶ್ಚಿಕ 5, ಕುಂಭ 6, ಮಿಥುನ 7, ಮೀನ 8, ಕನ್ಯಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.